ಹಲೋ ಗಾಯ್ಸ್, ಗುಡ್ ಈವ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಟು ದಿ ರಿಯೋ ಅಕಾಡೆಮಿ. ಓಕೆ, ನಾನು ಸುಷ್ಮಿತಾ, ನಿಮ್ಗೆ ಇಂಗ್ಲಿಷ್ ನ ಟೀಚ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಮ್ಮ ರಿಯೋ ಅಕಾಡೆಮಿ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೋಸ್ಕರ ಎಲ್ಲಾ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದೆ. ಸೊ ನಮ್ಮ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಶೇರ್ ಮಾಡಿ, ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಬೆಲ್ ಐಕಾನ್ ಅನ್ನ ಮರೆಯೋದು ಒತ್ತೋದು ಮರಿಬೇಡಿ. ಬಿಕಾಸ್ ನಮ್ಮೆಲ್ಲ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ. ಓಕೆನಾ? ಸೊ ನಿಮ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ. ಓಕೆನಾ? ಸೊ ಯು ಕ್ಯಾನ್ ಕಾಲ್ ಟು ದಟ್ ನಂಬರ್ ಫಾರ್ ಎನಿ ಮೋರ್ ಕ್ವೇರೀಸ್. ಓಕೆ, ಸೊ ಫಾರ್ ನೋಟ್ಸ್ ಅಂಡ್ ಅದರ್ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗಿ ಅಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಅದು ಲಿಂಕ್ಸ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ನಾನು ನಿನ್ನೆ ಕ್ಲಾಸ್ ಅಲ್ಲಿ ಸನ್ನಿ ಮಾರ್ನಿಂಗ್ ಮಾಡ್ತಾ ಇದ್ದೆ. ದಿಸ್ ಇಸ್ ಅ ಪ್ಲೇ. ಡಾನಾ ಲೋರಾ ಮತ್ತೆ ಡಾನ್ ಗಾನ್ಸೆಲೋ ಇವ್ರ ಇಬ್ರು ನಡುವೆ ಯಾವ ರೀತಿ ಕಾನ್ವರ್ಸೇಷನ್ ನಡೀತಾ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಹಾಯ್ ಮನೀಶ್, ಗುಡ್ ಈವ್ನಿಂಗ್. ಸೊ ಈಗ ಆಲ್ರೆಡಿ ಅವರು ಫಸ್ಟ್ ಬಂದ್ರು, ಪಾರ್ಕ್ ಅಲ್ಲಿ ಜಗಳ ಆಡಿದ್ರು. ಸೊ ಇವಾಗ ಸ್ಲೋಲಿ ಮಾತಾಡ್ಕೊಂಡು ಏನಾಗ್ತಾ ಇದೆ, ಅವರಿಬ್ರು ನಡುವೆ ಫ್ರೆಂಡ್ಶಿಪ್ ಆಗ್ತಾ ಇದೆ. ಹಾಯ್ ಅರುಣ್, ಹಾಯ್ ಗುಡ್ ಈವ್ನಿಂಗ್. ಸೊ ಏನಾಗ್ತಾ ಇದೆ ಈಗ, ಡಾನಾ ಲೋರಾ ಮತ್ತೆ ಡಾನ್ ಗಾನ್ಸೆಲೋ, ಓಕೆ, ಡಾನ್ ಗಾನ್ಸೆಲೋ ಒಂದು ಸ್ನಿಫ್ ಅನ್ನ ಕೊಟ್ಟ, ಪಿಂಚ್ ಆಫ್ ಸ್ನಿಫ್ ಅನ್ನ ಯಾರಿಗೆ ಕೊಟ್ಟ, ಡಾನಾ ಲೋರಾಗೆ ಕೊಡ್ತಾನೆ. ಸೊ ಅದರಿಂದ ಏನಾಗುತ್ತೆ, ಅವರಿಬ್ರು ಫ್ರೆಂಡ್ಶಿಪ್ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಓಕೆನಾ? ಓಕೆ, ಎಲ್ಲಿವರ್ಗ ಕ್ಲಾಸ್ ನ ಮಾಡಿದ್ವಿ? ಓಕೆನಾ? ಸೊ ಈಗ ಏನಾಗಿತ್ತು, ಲೈಕ್ ಡಾನ್ ಗಾನ್ಸೆಲೋ ಒಂದು ಲೈಕ್ ಅವನ ಊರಿನ ಬಗ್ಗೆ ಹೇಳ್ದ, ಲೈಕ್ ನಾನು ಒಬ್ಬ ಪೋಯೆಟ್ ಅನ್ನ ಎಲ್ಲಿ ಮೀಟ್ ಮಾಡಿದ್ದೆ, ನನ್ನ ಊರಲ್ಲಿ ಮೀಟ್ ಮಾಡಿದ್ದೆ ಅಂತ ಹೇಳ್ದ. ಅವನ ಊರ ಯಾವುದು? ವೆಲೆನ್ಸಿಯಾ. ಓಕೆನಾ? ಸೊ ಇಟ್ ಈಸ್ ಹಿಸ್. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಓಕೆ, ಇಸ್ ಇಟ್ ವಿಸಿಬಲ್ ನೌ? ಇಸ್ ಮೈ ವಾಯ್ಸ್ ಆಡಿಬಲ್ ಟು ಯು? ಕೇಳಿಸ್ತಾ ಇದೆಯಾ ಸರಿಯಾಗಿ? ಓಕೆನಾ? ಸೊ ವೆಲೆನ್ಸಿಯಾ ಅನ್ನೋ ಊರಿಂದ ಬಂದಿರೋದು ನಾನು, ನಿನಗ್ ಗೊತ್ತಾ ಅಂತ ಕೇಳ್ದ. ಯಾರು? ಗಾನ್ಸೆಲೋ. ಸೊ ಅದಕ್ಕೆ ಡಾನಾ ಲೋರಾ ಹೇಳಿದ್ದು, ಹೌದು, ಅಲ್ಲೇ ಸ್ವಲ್ಪ ದೂರದಲ್ಲೇ ಒಂದು ವಿಲ್ಲಾ ಇದೆ. ಸೊ ಅಲ್ಲಿಂದ ಬಂದವಳು ನಾನು, ನನ್ನ ಆಲ್ಮೋಸ್ಟ್ ನನ್ನ ವೆಕೇಶನ್ ಅನ್ನ ನಾನು ಅಲ್ಲಿ ಕಳೀತಾ ಇದ್ದೆ ಅಂತ ಯಾರು ಹೇಳ್ತಾರೆ? ಡಾನಾ ಲೋರಾ ಹೇಳ್ತಾಳೆ. ಓಕೆ, ಸೊ ಅವಾಗ ಇವನ್ಗೆ ಸರ್ಪ್ರೈಸ್ ಆಗತ್ತೆ. ಸೊ ಥ್ರೂ ದಟ್ ವಿಲ್ಲಾ ಏನಾಗುತ್ತೆ, ಇವರಿಬ್ರ ಸ್ಟೋರಿ ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ. ಓಕೆನಾ? ಎಸ್. ಸೊ ಯಾವುದು ವಿಲ್ಲಾ? ಮಾರಿಸೆಲ್ಲಾ ಅನ್ನೋ ಒಂದು ವಿಲ್ಲಾ. ಓಕೆನಾ? ಸೊ ಮಾರಿಸೆಲ್ಲಾ ಅನ್ನೋ ವಿಲ್ಲಾದಲ್ಲಿ ಇಬ್ರು ಸ್ಟೋರಿ ಕನೆಕ್ಟ್ ಆಗ್ತಾ ಇದೆ, ಡಾನ್ ಗಾನ್ಸೆಲೋ ಮತ್ತೆ ಡಾನಾ ಲೋರಾ. ಓಕೆನಾ? ಸೊ ಅಲ್ಲೊಬ್ಳು ಮೇಡನ್ ಇದ್ಲು. ಓಕೆ, ಸೊ ದೇರ್ ಇಸ್ ಎ ಗರ್ಲ್ ಕಾಲ್ಡ್ ಲಾರಾ. ಸೊ ಲಾರಾ ಲಾರೆಂಟ್ ಅನ್ನೋ ಒಂದು ಹುಡುಗಿ ಇತ್ತು. ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ಲು ಅಂತ ಅಂದ್ರೆ, ಲೈಕ್ ಅಕ್ಕಪಕ್ಕದ ಜನ ಎಲ್ಲ, ಅಲ್ಲಿ ಸುತ್ತಮುತ್ತ ಊರಿನ ಜನ ಇರ್ಬೋದು, ಅವಳೆಲ್ಲ ಅವಳನ್ನ ಏನಂತ ಕರಿತಾ ಇದ್ರು, ದ ಸಿಲ್ವರ್ ಮೇಡನ್ ಅಂತ ಕರಿತಾ ಇದ್ರು. ಓಕೆ, ಸೊ ಸಿಲ್ವರ್ ಮೇಡನ್ ಅಂತ ಕರಿತಾ ಇದ್ರು. ಸೊ ಅವಾಗ ಡಾನ್ ಗಾನ್ಸೆಲೋ ಕೇಳ್ತಾನೆ, ಓ ಎಸ್, ಸಿಲ್ವರ್ ಮೇಡನ್ ಅಂತ ಕರಿತಾ ಇದ್ರು ಅಂತ ಅವನಿಗೂ ಆಶ್ಚರ್ಯ ಆಯ್ತು, ಅಂದ್ರೆ ಇವಳಿಗೂ ಗೊತ್ತಲ್ವಾ ಅಂತ. ಸೊ ಹಾಗೆ ಸ್ವಲ್ಪ ಸ್ವಲ್ಪ ಏನು ಒಬ್ಬೊಬ್ರು ಅವಳ ಬಗ್ಗೆ ಇನ್ಫಾರ್ಮೇಶನ್ನ ಏನ್ ಮಾಡ್ತಾ ಹೋದ್ರು, ಶೇರ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಎಲ್ಲಿವರ್ಗ ಮಾಡಿದ್ವಿ, ಲೈಕ್ ಅವಳು ಯಾವಾಗ್ಲೂ ಟೈಮ್ ಅನ್ನ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ಲು, ಆ ವಿಂಡೋ ಪೇನ್ ಹತ್ರ ಕುತ್ಕೊಂಡು ಯಾವಾಗ್ಲೂ ಅವಳು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ಲು ಅಂತ ಯಾರು ಹೇಳ್ತಾರೆ? ಡಾನ್ ಗಾನ್ಸೆಲೋ ಹೇಳ್ತಾನೆ. ಸೊ ಅದಕ್ಕೆ ಡಾನಾ ಲೋರಾ ಹೇಳ್ತಾಳೆ, ಎಸ್ ಎಸ್, ನನ್ನ ಟೈಮ್ ಅಲ್ಲೂ ಕೂಡ ಅವಳು ಏನ್ ಮಾಡ್ತಾ ಇದ್ಲು, ಅಲ್ಲೇ ಕುತ್ಕೋತಾ ಇದ್ಲು ಅಂತ ಹೇಳಿದ್ಲು. ಸೊ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಆಗತ್ತೆ. ಡಾನ್ ಗಾನ್ಸೆಲೋ ಹೇಳ್ತಾನೆ, ಶಿ ವಾಸ್ ಐಡಿಯಲ್. ಓಕೆ, ಶಿ ವಾಸ್ ಐಡಿಯಲ್, ಫೇರ್ ಆಸ್ ಅ ಲಿಲಿ, ಜೆಟ್ ಬ್ಲ್ಯಾಕ್ ಹೇರ್ ಅಂಡ್ ಬ್ಲ್ಯಾಕ್ ಐಸ್ ವಿತ್ ಅನ್ ಅನ್ಕಾಮನ್ಲಿ ಸ್ವೀಟ್ ಎಕ್ಸ್ಪ್ರೆಷನ್. ಓಕೆನಾ? ಸೊ ಶಿ ವಾಸ್ ಐಡಿಯಲ್ ಅಂತಂದ್ರೆ, ಲೈಕ್ ಅವಳ ಬ್ಯೂಟಿ ಹೆಂಗಿತ್ತು ಅಂತಂದ್ರೆ, ಶಿ ಇಸ್ ಲೈಕ್ ಒಂದು ಮಾಡೆಲ್ ತರ. ಓಕೆನಾ? ಸೊ ಅವಳ ಬ್ಯೂಟಿನ ನೋಡಿದ್ರೆ ಒಂದು ಆದರ್ಶವಾಗಿತ್ತು. ಓಕೆನಾ? ಫೇರ್ ಆಸ್ ಅ ಲಿಲಿ.
ಓಕೆ, ಲಿಲಿ ಇಸ್ ಎ ಫ್ಲವರ್. ಓಕೆ, ಲಿಲ್ಲಿ ಎಷ್ಟು ವೈಟ್ ಇದ್ಲು, ಜೆಟ್ ಬ್ಲ್ಯಾಕ್ ಹೇರ್ ಇತ್ತು. ಓಕೆ, ಜೆಟ್ ಬ್ಲ್ಯಾಕ್ ಅಂದ್ರೆ ಫುಲ್ ಬ್ಲ್ಯಾಕ್ ಹೇರ್ ಅಂಡ್ ಬ್ಲ್ಯಾಕ್ ಐಸ್. ಓಕೆ, ಫುಲ್ ಫೇರ್ ಆಗಿರುವಂತ ಹುಡುಗಿಗೆ ಫುಲ್ ಬ್ಲ್ಯಾಕ್ ಐಸ್ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ, ವಿತ್ ಅನ್ ಅನ್ಕಾಮನ್ಲಿ ಸ್ವೀಟ್ ಎಕ್ಸ್ಪ್ರೆಷನ್. ಓಕೆ, ಸೊ ಎಲ್ಲರ ರೀತಿ ಅವಳು ಆ ಮುಖನ ಸಿಡುಕ್ ಮಾಡ್ಕೊಳ್ಳೋದಿರ್ಲಿ ಅಥವಾ ಸಪ್ಪೆ ಮುಖ ಮಾಡ್ಕೊಂಡಿರ್ಲಿ ಆ ತರ ಇರ್ತಾ ಇರ್ಲಿಲ್ಲ, ಯಾವಾಗ್ಲೂ ನಗ್ನಗ್ತಾ ತುಂಬಾ ಖುಷಿಯಾಗಿ ಇರ್ತಾ ಇದ್ಲು. ಸೊ ಸ್ವೀಟ್ ಎಕ್ಸ್ಪ್ರೆಷನ್ ಯಾವಾಗ್ಲೂ ಚೆನ್ನಾಗ್ ಅಂದ್ರೆ ಲೈಕ್ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇದ್ರೆ ಸೊ ಯಾವಾಗ್ಲೂ ಚೆನ್ನಾಗ್ ಕಾಣಿಸ್ತಾರೆ ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ. ಸ್ವೀಟ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು. ಶಿ ಸೀಮ್ಡ್ ಟು ಕ್ಯಾಸ್ಟ್ ರೇಡಿಯನ್ಸ್ ವೇರ್ ಎವರ್ ಶಿ ವಾಸ್. ಓಕೆ, ಸೊ ಅವಳು ಎಲ್ಲೇ ಇರ್ಲಿ ಅವಳ ರೇಡಿಯನ್ಸ್ ಅಂದ್ರೆ ಅವಳ ಪ್ರಕಾಶನ ಅವಳು ಬೀರ್ತಾ ಇದ್ಲು. ಓಕೆ, ಸೊ ಲಾರಾ ಲಾರಿಯೆಟ್ ಲಾರೆಂಟ್ ಬಂದಿದ್ದಾಳೆ ಅಂತ ನೋಡಿದ ತಕ್ಷಣ ಎಲ್ರು ಅವಳನ್ನ ಇಷ್ಟಪಡ್ತಾ ಇದ್ರು, ಎಲ್ರಿಗೂ ಅವಳನ್ನ ಮಾತಾಡ್ಸ್ಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದ್ಲು, ಅಷ್ಟು ಚೆನ್ನಾಗಿ ಅವಳು ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ಲು. ಓಕೆನಾ, ದೆನ್ ಹರ್ ಫಿಗರ್ ವಾಸ್ ಬ್ಯೂಟಿಫುಲ್ ಅಂಡ್ ಪರ್ಫೆಕ್ಟ್. ಓಕೆ, ಹರ್ ಫಿಗರ್ ಅವಳ ಫಿಸಿಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಶಿ ಇಸ್ ವೆರಿ ಪರ್ಫೆಕ್ಟ್. ಒಂದು ಹುಡುಗಿ ಹೇಗಿರ್ಬೇಕು, ಹೈಟ್ ವೈಟ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ವಾಟ್ ಫಾರ್ಮ್ಸ್ ಆಫ್ ಸಾವರಿನ್ ಬ್ಯೂಟಿ ಗಾಡ್ ಮಾಡಲ್ಸ್ ಇನ್ ಹ್ಯೂಮನ್ ಕ್ಲೇ. ಶಿ ವಾಸ್ ಅ ಡ್ರೀಮ್. ಓಕೆ, ಸೊ ದೇವರು ಏನ್ ಮಾಡಿದಾನೆ, ಲೈಕ್ ಒಂದು ಹುಡುಗಿನ ದೇವತೆ ಅಂತ ಹುಡುಗಿನ ಸೃಷ್ಟಿ ಮಾಡಿದಾನೆ. ಅವಳು ನನ್ನ ಕನಸಿನ ರಾಣಿ ಅನ್ನೋ ತರ ಯಾರು ಹೇಳಿದ್ರು, ಡಾನ್ ಗಾನ್ಸೆಲೋ ಹೇಳ್ತಾನೆ. ಸೊ ಅದಕ್ಕೆ ಡಾನಾ ಲೋರಾ ಹೇಳ್ತಾಳೆ, ಸೈಡಲ್ಲಿ ಆ ಸೈಡ್ ಅಂತ ಅಂದ್ರೆ ಸೈಡಲ್ಲಿ ಹೇಳ್ಕೊತಾ ಇರ್ತಾಳೆ, ಇಫ್ ಯು ಬಟ್ ನ್ಯೂ ದ ಡ್ರೀಮ್ ವಾಸ್ ನೌ ಬೈ ಯುವರ್ ಸೈಡ್ ಯು ವುಡ್ ರಿಯಲೈಸ್ ವಾಟ್ ಡ್ರೀಮ್ಸ್ ಕಮ್ ಟ್ರೂ. ಓಕೆ, ಸೊ ಇವಾಗ ಹೇಳ್ತಾಳೆ, ಶಿ ವಾಸ್ ವೆರಿ ಅನ್ಫಾರ್ಚುನೇಟ್ ಅಂಡ್ ಹ್ಯಾಡ್ ಎ ಸ್ಯಾಡ್ ಲವ್ ಅಫೇರ್. ಓಕೆ, ಸೈಡಲ್ಲಿ ಹೇಳ್ಕೊಂಡ್ಲು, ನಿನ್ ಪಕ್ಕದಲ್ಲಿ ಏನು ಕೂತಿರೋದು ನಿನ್ ಡ್ರೀಮ್, ನಿನ್ ಕನಸಿನ ರಾಣಿನೇ ಅಂತ ಗೊತ್ತಾಗ್ಬಿಟ್ರೆ ಸೊ ಡ್ರೀಮ್ ಕಮ್ ಟ್ರೂ ಆಗುತ್ತಾ, ನಿಂಗೆ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತೀಯಾ ಅಂತ ಅವಳು ಮನ್ಸಲ್ಲೇ ಆ ಸೈಡ್ ಅಂತಂದ್ರೆ ಸೈಡಲ್ಲಿ ಹೇಳ್ಕೊಂಡ್ಲು. ಸೊ ಜೋರಾಗಿ ಹೇಳ್ತಾಳೆ, ಸೊ ನಿನಗ್ ಗೊತ್ತಾ ಅವಳಗೊಂದು ಬ್ಯಾಡ್ ಲವ್ ಸ್ಟೋರಿ ಕೂಡ ಇತ್ತು ಅಂತ ಹೇಳಿದ್ಲು. ಓಕೆನಾ, ಸೊ ಅದಕ್ಕೆ ಡಾನ್ ಗಾನ್ಸೆಲೋ ಹೇಳ್ತಾನೆ, ಎಸ್ ವೆರಿ ಸ್ಯಾಡ್ ದೆ ಲುಕ್ ಅಟ್ ಈಚ್ ಅದರ್. ಅಂದ್ರೆ ಅವಳಿಗೆ ಲವ್ ಸ್ಟೋರಿ ಇದ್ದಿದ್ ಇವಳಿಗೆ ಗೊತ್ತಾಯ್ತು ಅಂತ ಇವನ್ಗೂ ಆ ಸರ್ಪ್ರೈಸ್ ಆಯ್ತು. ಸೊ ಒಬ್ರಿಗೊಬ್ರು ಈ ತರ ನೋಡ್ಕೋತಾರೆ. ಸೊ ಡಾನಾ ಲೋರಾ, ಡಿಡ್ ಯು ಹಿಯರ್ ಆಫ್ ಇಟ್, ನೀನ್ ಅದ್ರ ಬಗ್ಗೆ ಕೇಳಿದ್ಯಾ, ನಿಮ್ಗೇನಾದ್ರೂ ಗೊತ್ತಾ? ಎಸ್ ಎಸ್ ನನಗ್ ಗೊತ್ತು ಅಂತ ಹೇಳ್ತಾನೆ. ದ ವೇಸ್ ಆಫ್ ಪ್ರಾವಿಡೆನ್ಸ್ ಆರ್ ಸ್ಟ್ರೇಂಜ್ ಗಾನ್ಸೆಲೋ. ಓಕೆ, ಸೊ ಲೈಕ್ ಇವಾಗ ಏನು ಒಬ್ರು ವಿಷಯ ಒಬ್ರಿಗೆ ಗೊತ್ತಾಗ್ತಾ ಇದೆ, ಲೈಕ್ ಆ ಹುಡುಗಿ ಬಗ್ಗೆ, ಆ ಸಿಲ್ವರ್ ಮೇಡನ್ ಬಗ್ಗೆ ಇವನು ಗೊತ್ತು ಅಂಡ್ ಸಿಲ್ವರ್ ಮೇಡನ್ ಬಗ್ಗೆ ಇವಳಿಗೂ ಗೊತ್ತು. ಸೊ ಇಬ್ರಿಗೂ ಸ್ಟ್ರೇಂಜ್ ಅನಿಸ್ತಾ ಇದೆ. ಪಾಸಿಬಲ್ okay, so network is quite slow. ಆಯ್ತಾ, ಸೊ ದ ವೇಸ್ ಆಫ್ ಪ್ರಾವಿಡೆನ್ಸ್ ಆರ್ ಸ್ಟ್ರೇಂಜ್ ಗಾನ್ಸೆಲೋ. ಸೊ ಅವಳು ಗೊತ್ತಾಗ್ತಾ ಇದೆ ಈಗ ಮನ್ಸಲ್ಲಿ ಅನ್ಕೋತಾ ಇದ್ದಾಳೆ, ಗಾನ್ಸೆಲೋ ಅಂತ ಅವಳಿಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನಾನು ಮಾತಾಡ್ತಾ ಇರೋದು ನನ್ನ ಫ್ರೆಂಡ್, ಹಳೆ ಫ್ರೆಂಡ್, ಲವ್ ಅಫೇರ್ ಬಗ್ಗೆ ಮಾತಾಡ್ತಾ ಇದ್ದಾಳಲ್ಲ. ಸೊ ಅವಳೇ ಲಾರಾ ಅನ್ನೋದು ಗಾನ್ಸೆಲೋಗೆ ಗೊತ್ತಿಲ್ಲ. ಸೊ ಇವಾಗ ಲಾರಾಗೆ ಗೊತ್ತಾಗೋಯ್ತು, ಸೊ ಇವನೇ ಯಾರು ಗಾನ್ಸೆಲೋ ಅಂತ ಗೊತ್ತಾಗೋಯ್ತು. ಸೊ ಡಾನ್ ಗಾನ್ಸೆಲೋ ಹೇಳ್ತಾನೆ, ದ ಗ್ಯಾಲೆಂಟ್ ಲವರ್ ಇನ್ ದ ಸೇಮ್ ಅಫೇರ್. ಓಕೆ, ಸೊ ಅವಾಗ ಇವನೇನ್ ಹೇಳ್ದ, ದ ಗ್ಯಾಲೆಂಟ್ ಲವರ್ ಇನ್ ದ ಸೇಮ್ ಅಫೇರ್. ಸೊ ಅವನೇನ್ ಹೇಳ್ತಿದ್ದಾನೆ, ಗ್ಯಾಲೆಂಟ್ ಲವರ್ ಅಂತಂದ್ರೆ ಇವಳು ಹೇಳದ್ಲಲ್ವಾ ಒಂದು ಅನ್ಫಾರ್ಚುನೇಟ್ ಬ್ಯಾಡ್ ಲವ್ ಸ್ಟೋರಿ ಇತ್ತು ಅಂತ. ಸೊ ಆ ಹುಡುಗನ ಬಗ್ಗೆ ಇವನ್ ಹೇಳ್ತಾ ಇದ್ದಾನೆ, ದ ಗ್ಯಾಲೆಂಟ್ ಲವರ್ ಅಂತಂದ್ರೆ ಹುಡುಗಿಗೆ ಇದ್ದಂತಹ ಲವರ್ ಬಗ್ಗೆ ಹೇಳ್ತಾ ಇದ್ದಾನೆ. ಹಾ, ದ ಡುವಲ್. ಓಕೆ, ಸೊ ಡಾನಾ ಲೋರಾ ಹೇಳ್ತಾಳೆ, ಡುವಲ್ ಅಂತಂದ್ರೆ ಜಗ್ಲ. ಯಸ್, ಹಾ ಜಗ್ಲ ಅಲ್ವಾ, ಜಗ್ಲ ಆಯ್ತಲ್ವಾ ಅವರಿಬ್ರು ಮಧ್ಯ ಅಂತ. ಸೊ ಗಾನ್ಸೆಲೋ ಹೇಳ್ತಾನೆ, ಪ್ರಿಸೈಸ್ಲಿ ಯಸ್ ದ ಡುವಲ್. ಸೊ ಹೌದು, ನೀವ್ ಹೇಳ್ತಿರೋದ್ ಸರಿ, ಜಗ್ಲ ಆಗಿದ್ದು. ದ ಗ್ಯಾಲೆಂಟ್ ಲವರ್ ವಾಸ್ ಮೈ ಕಸಿನ್ ಆಫ್ ಹೂಮ್ ಐ ವಾಸ್ ವೆರಿ ಫಾಂಡ್. ಓಕೆ, ಗಾನ್ಸೆಲೋ ಈಸ್ ನಾಟ್ ರೆಡಿ ಟು ರಿವೀಲ್
ಹಿಸ್ ಐಡೆಂಟಿಟಿ ಆಯ್ತಾ. ಸೊ ಅವ್ನು ಮಾತಾಡ್ತಿರೋದು ಅವನ್ ಬಗ್ಗೆನೆ, ಅಂಡ್ ಲಾರಾ ಮಾತಾಡ್ತಿರೋದು ಅವಳ ಬಗ್ಗೆನೆ. ಬಟ್ ಒಬ್ರಿಗೊಬ್ರು ಈಗ ಬಿಟ್ಕೊಡ್ತಾ ಇಲ್ಲ, ನಾನೇ ಗಾನ್ಸಲೋ ನಾನೇ ಲಾರಾ ಅಂತ ಒಬ್ರಿಗೊಬ್ರು ಬಿಟ್ಕೊಡ್ತಾ ಇಲ್ಲ. ಸೊ ಲೈಕ್ ನೋಡೋಣ ಏನ್ ಇವನೇನ್ ಹೇಳ್ತಾನೆ, ಇವಳೇನ್ ಹೇಳ್ತಾಳೆ. ಲೈಕ್ ಡಾನ್ ಗಾನ್ಸಲೋಗೆ ಇನ್ನ ಗೊತ್ತಾಗಿಲ್ಲ ಇವಳೇ ಲಾರಾ ಅಂತ, ಓಕೆನಾ, ಬಟ್ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಇವನೇನ್ ಹೇಳ್ತಾ ಇದ್ದಾನೆ, ಆ ಗ್ಯಾಲೆಂಟ್ ಲವರು ನನ್ನ ಕಸಿನ್ ಅನ್ನೋ ತರ ಪ್ರಿಟೆಂಡ್ ಮಾಡ್ತಾ ಇದ್ದಾನೆ, ಓಕೆ, ನಾಟಕ ಆಡ್ತಾ ಇದ್ದಾನೆ. ಯಸ್, ಅವನು ನನ್ನ ಕಸಿನ್, ಆದ್ರೆ ಆ ಕಸಿನ್ ಕಂಡ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅವನು ಲವ್ ಅಫೇರ್ ಇಟ್ಕೊಂಡಿದ್ದು ಆ ಹುಡುಗಿ ಜೊತೆ, ಯಾರು, ದ ಗ್ಯಾಲೆಂಟ್ ಲವರ್, ಓಕೆನಾ. ಸೊ ಒನ್ ಮಾರ್ಕ್ಸ್ ಗೆ ಕ್ವೆಶನ್ ಬರುತ್ತೆ, ದ ಗ್ಯಾಲೆಂಟ್ ಲವರ್, ಹೂ ಇಸ್ ದಿ ಲವರ್ ಆಫ್ ದ ಸಿಲ್ವರ್ ಮೇಡನ್ ಅಂತ ಕೇಳ್ಬೋದು, ಅಥವಾ ಲಾರಾ ಲಾರೆಂಟ್ ಅಂತ ಕೇಳ್ಬೋದು. ಸೊ ಗ್ಯಾಲೆಂಟ್ ಲವರ್, ಓಕೆನಾ. ಸೊ ಡಾನಾ ಲೋರಾ ಹೇಳ್ತಾಳೆ ಅದಕ್ಕೆ, ಹಾ ಯಸ್ ಅ ಕಸಿನ್, ಹೋ ಹೌದಾ, ನಿನ್ ಕಸಿನಾ ಅಂತ ಕೇಳ್ತಾಳೆ. ಯಾಕೆ ಅಂತಂದ್ರೆ ಶಿ ಆಲ್ರೆಡಿ ನ್ಯೂ ದಟ್ He is the one who was in love with her. Okay? So, ಯಾರು ಡಾನಾ ಲೋರನ್ ಅವಾಗ ಲವ್ ಮಾಡ್ತಾ ಇದ್ದಿದ್ದು, ಗಾನ್ಸಲೋನ್ ಅಂತ, ಅವಳು ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆಲ್ಲ. ಹಾ ಯಸ್, ನಿಮ್ ಕಸಿನಾ ಅಂತ ಕೇಳಿದ್ಲು. ಮೈ ಫ್ರೆಂಡ್ ಟೋಲ್ಡ್ ಮೀ ಇನ್ ಒನ್ ಆಫ್ ಅವರ್ ಲೆಟರ್ಸ್ ದ ಸ್ಟೋರಿ ಆಫ್ ದಟ್ ಅಫೇರ್ ವಿಚ್ ವಾಸ್ ಟ್ರೂಲಿ ರೊಮ್ಯಾಂಟಿಕ್. ಓಕೆ, ಸೊ ಡಾನಾ ಲೋರಾ ಹೇಳ್ತಾ ಇದ್ದಾಳೆ. ಸೊ ಈಗ ಅವನ್ಗೆ ಅನುಮಾನ ಬರಬಾರ್ದಲ್ವಾ, ಈ ಸ್ಟೋರಿ ಎಲ್ಲ ಇವಳ್ಗೆ ಹೆಂಗ್ ಗೊತ್ತಾಯ್ತು ಅಂತ, ಅದಕ್ಕೆ ಡಾನಾ ಲೋರಾ ಪ್ರಿಟೆಂಡ್ ಮಾಡ್ತಾ ಇದ್ದಾಳೆ, ಈಗ ಅವಳು ನಾಟಕ ಮಾಡ್ತಾ ಇದ್ದಾಳೆ. ಸೊ ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳು ನನ್ಗೆ ಲೆಟರ್ಸ್ ಅಲ್ಲಿ ಈ ಲಾರಾ ಮತ್ತೆ ಗ್ಯಾಲೆಂಟ್ ಲವರ್ ಬಗ್ಗೆ ಇದ್ದಂತಹ, ಅವರಿಬ್ರು ನಡುವೆ ಇದ್ದಂತಹ ರೊಮ್ಯಾಂಟಿಕ್ ಲವ್ ಬಗ್ಗೆ ನನ್ಗೆ ಅವಾಗವಾಗ ಲೆಟರ್ ಬರಿತಾ ಇದ್ಲು, ಹಾಗಾಗಿ ನನ್ಗೆ ಅವಳ ಲವ್ ಸ್ಟೋರಿ ಗೊತ್ತು ಅಂತ ಹೇಳ್ತಾ ಇದ್ದಾಳೆ ಡಾನಾ ಲೋರಾ. ಓಕೆ, ಹಿ ಯುವರ್ ಕಸಿನ್, ಓಕೆ. ಸೊ ಈಗ ಅವಳ ಅವನ ಬಗ್ಗೆ ಹೇಳ್ತಾ ಇದ್ದಾಳೆ, ಹಿ ಯುವರ್ ಕಸಿನ್ ಪಾಸ್ಡ್ ಬೈ ಆನ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್ ಡೌನ್ ದ ರೋಸ್ ಪಾತ್ ಅಂಡರ್ ಹರ್ ವಿಂಡೋ. ಓಕೆ, ಸೊ ಮನೆ ಇರ್ತಾ ಇತ್ತು, ಆ ಮನೆಯಲ್ಲಿ ಅವಳು ಲೈಕ್ ಅವಳ ರೂಮ್ ಹತ್ರ ಕಿಟಕಿ ಹತ್ರ ಕುತ್ಕೋತಾ ಇದ್ಲು, ಯಾವಾಗ್ಲೂ ರೆಡ್ ರೋಸಸ್ ನ ಇಟ್ಕೊಂಡಿರ್ತಿದ್ಲು. ಸೊ ಅವಾಗ ಗ್ಯಾಲೆಂಟ್ ಲವರ್ ಏನ್ ಮಾಡ್ತಾ ಇದ್ದ, ಕುದುರೆ ಮೇಲೆ ಹೋಗ್ತಾ ಇದ್ದ. ಓಕೆ, ಸೊ ಇಲ್ಲೆಲ್ಲ ರೋಸ್ ಗಿಡಗಳಿರ್ತಾ ಇತ್ತು. ಸೊ ಅವನು ಕುದುರೆ ಮೇಲೆ ಇಲ್ಲಿ ಪಾಸ್ ಆಗ್ತಾ ಇದ್ದ, ಅಲ್ಲಿ ಅವ್ರೇನ್ ಮಾಡ್ತಾ ಇದ್ರು, ಐ ಟು ಐ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಅಂಡ್ ಟಾಸ್ಡ್ ಅಪ್ ಟು ಹರ್ ಬಾಲ್ಕನಿ ಅ ಬೊಕೆ ಆಫ್ ಫ್ಲವರ್ಸ್ ವಿಚ್ ಶೀ ಕಾಟ್. ಓಕೆನಾ, ಸೊ ಅವನು ಆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಅವನೇನ್ ಮಾಡ್ತಾ ಇದ್ದ, ಒಂದ್ ರೋಸ್ ಬೊಕೆ ತಂದಿರ್ತಾ ಇದ್ದ, ಅದನ್ನ ತಗ್ದ ಅವಳಿಗೆ ಈ ತರ ಎಸಿತಾ ಇದ್ದ, ಅವಳ ಮೇಲಿಂದ ಕ್ಯಾಚ್ ಇಟ್ಕೋತಾ ಇದ್ಲು. ಓಕೆನಾ, ಸೊ ಕಿಟ್ಕಿನಲ್ಲಿ ಇವರಿಬ್ರು ಲವ್ ಸ್ಟೋರಿ ನಡೀತಾ ಇತ್ತು. ಓಕೆನಾ, ಯಾರು, ಡಾನ್ ಗಾನ್ಸಲೋ ಮತ್ತೆ ಡಾನಾ ಲೋರಾ. ಸೊ ಇವಾಗ ಡಾನ್ ಗಾನ್ಸಲೋ ಯಾವ ರೀತಿ ಹೇಳ್ತಾ ಇದ್ದಾನೆ, ಗ್ಯಾಲೆಂಟ್ ಲವರ್ ನನ್ನ ಕಸಿನ್ ಅಂತ ಹೇಳ್ತಾ ಇದ್ದಾನೆ. ಓಕೆನಾ, ಸೊ ಗಾನ್ಸಲೋ ಹೇಳ್ತಾನೆ ಅದಕ್ಕೆ, ಅಂಡ್ ಲೇಟರ್ ಇನ್ ದ ಆಫ್ಟರ್ನೂನ್ ದ ಗ್ಯಾಲೆಂಟ್ ಹಾರ್ಸ್ ಮ್ಯಾನ್ ವುಡ್ ರಿಟರ್ನ್ ಬೈ ದ ಸೇಮ್ ಪಾತ್. ಓಕೆನಾ, ಸೊ ಅದೇ ದಿನ ಮಧ್ಯಾಹ್ನ ಅವನೇನ್ ಮಾಡ್ತಾ ಇದ್ದ, ಅದೇ ರೋಡ್ ಅಲ್ಲಿ ವಾಪಸ್ ಬರ್ತಾ ಇದ್ದ. ಅಂಡ್ ಕ್ಯಾಚ್ ದ ಬೊಕೆ ಆಫ್ ಫ್ಲವರ್ಸ್ ಶೀ ವುಡ್ ಟಾಸ್ ಹಿಮ್. ಸೊ ಬೆಳಿಗ್ಗೆ ಅವನೊಂದು ಬೊಕೆ ಕೊಟ್ಟು ಹೋಗಿರ್ತಿದ್ದ, ಸೊ ಮಧ್ಯಾಹ್ನ ಅವನ್ ರಿಟರ್ನ್ ಬರ್ಬೇಕಾದ್ರೆ ಅವಳೇನ್ ಮಾಡ್ತಾ ಇದ್ಲು, ರಿಟರ್ನ್ ಅದೇ ಬೊಕೆನ ಅವನಿಗೆ ಎಸಿತಾ ಇದ್ಲು. ಎಮ್ ಐ ರೈಟ್? ಸೊ ಅವನ್ ಹೇಳ್ದ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನ. ಸೊ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅವನೊಂದ್ ಬೊಕೆ ಕೊಡ್ತಿದ್ದ, ಆ ಕಡೆಯಿಂದ ಬರ್ಬೇಕಾದ್ರೆ ಅವಳು ಒಂದ್ ಫ್ಲವರ್ ಬೊಕೆನ ಕೊಡ್ತಾ ಇದ್ಲು. ಸೊ ಲವ್ ಸ್ಟೋರಿ ಕರೆಕ್ಟ್ ಆಗಿದ್ಯಾ, ನಾನು ಹೇಳ್ತಿರೋದ್ ಕರೆಕ್ಟಾ? ಹಾಯ್ ಹಾಯ್ ಫಕೀರೇಶ್, ಹವ್ ಆರ್ ಯು, ಗುಡ್ ಈವ್ನಿಂಗ್. ಸೊ ಈ ರೀತಿ ಏನ್ ಹೇಳಿದ್ಲು, ನಾನು ಹೇಳ್ತಿರೋದ್ ಕರೆಕ್ಟಾ ಅಂತ ಹೇಳ್ದ. ಯಾರು? ಡಾನ್ ಗಾನ್ಸಲೋ. ಡಾನಾ ಲೋರಾ ಹೇಳಿದ್ಲು, ಯಸ್ ದೇ ವಾಂಟೆಡ್ ಟು ಮ್ಯಾರಿ ಹರ್ ಟು ಎ ಮರ್ಚೆಂಟ್ ಹೂಮ್ ಶೀ ವುಡ್ ನಾಟ್ ಹ್ಯಾವ್. ಓಕೆನಾ, ಸೊ ಲೈಕ್ ಲಾರಾ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು, ಅವಳನ್ನ ಒಬ್ಬ ಮರ್ಚೆಂಟ್ ಮದ್ವೆ ಮಾಡ್ಕೊಡ್ಬೇಕು ಅಂತ ನೋಡ್ತಾ ಇದ್ರು, ಬಟ್ ಅವಳಿಗೆ ಅದು ಇಷ್ಟ ಇರಲಿಲ್ಲ. ಓಕೆ, ಶಿ ವಾಸ್ ಇನ್ ಲವ್ ವಿತ್ ದಟ್ ಗ್ಯಾಲೆಂಟ್ ಲವರ್. ಓಕೆನಾ, ಸೊ ಬಟ್ ಅವ್ರ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು, ಒಬ್ಬ ಮರ್ಚೆಂಟ್ ಮದ್ವೆ ಮಾಡ್ಕೊಡ್ಬೇಕು ಅಂತ ನೋಡ್ತಾ ಇದ್ರು. ಸೊ ಡಾನ್ ಗಾನ್ಸಲೋ, ಅಂಡ್ ಒನ್ ನೈಟ್ ವೆನ್ ಮೈ ಕಸಿನ್ ವೇಟೆಡ್ ಅಂಡರ್ ಹರ್ ವಿಂಡೋ ಟು ಹಿಯರ್ ಹರ್ ಸಿಂಗ್, ದಿಸ್ ಅದರ್ ಪರ್ಸನ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಅನ್ಎಕ್ಸ್ಪೆಕ್ಟೆಡ್ಲಿ. ಓಕೆ, ಸೊ ಇವಾಗ ಏನಾಯ್ತಪ್ಪ ಅಂತಂದ್ರೆ, ಈ ಗ್ಯಾಲೆಂಟ್ ಲವರ್ ಗಾನ್ಸಲೋ ಕಸಿನ್ ಅಂತ ಹೇಳ್ತಾ ಇದ್ದಾನಲ್ಲ, ಹಾಯ್ ರಾಜಶೇಖರ್, ಯು ಆರ್ ದೇರ್ ಇನ್ PGCET ಕ್ಲಾಸ್ ರೈಟ್? ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್. ಓಕೆ, ಎನಿವೇಸ್, ಸೊ ಇಲ್ಲೇನಾಗ್ತಾ ಇತ್ತು, ವಾಟ್ ಐ ವಾಸ್ ಟೆಲಿಂಗ್.
ಸೊ ಅವಳು ಡೈಲಿ ನೈಟ್ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದ್ಲು, ಹಾಡನ್ನ ಹೇಳ್ತಾ ಇದ್ಲು. ಸೊ ಹಾಡನ್ನ ಹಾಡ್ಬೇಕಾದ್ರೆ ಸೊ ಅವನು ಲವರ್ ಬಂದ್ಬಿಟ್ಟು ಅದನ್ನ ಕೇಳಿಸ್ಕೊಂಡು ಆನಂದಿಸ್ಕೊಂಡು ನಿಂತ್ಕೋತಾ ಇದ್ದ. ಸೊ ಅದೇ ಟೈಮಿಗೆ ಏನಾಯ್ತು, ಅವ್ರ ಮನೆಯವರೆಲ್ಲ ಡಿಸೈಡ್ ಮಾಡಿದ್ರಲ್ಲ ಮರ್ಚೆಂಟ್ ಜೊತೆ ಮದ್ವೆ ಮಾಡ್ಬೇಕು ಅಂತ. ಸೊ ಆ ಸೇಮ್ ಪರ್ಸನ್ ಏನ್ ಮಾಡ್ದ, ಅಲ್ಲಿಗೆ ಬಂದ್ಬಿಟ್ಟ. ಸೊ ಅನ್ಎಕ್ಸ್ಪೆಕ್ಟೆಡ್ ಪ್ರೆಸೆಂಟ್, ಲೈಕ್ ಅವರು ಇವನ್ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಅವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟ. ಓಕೆನಾ? ಸೊ ಈಗ ಏನಾಗತ್ತೆ ನೋಡೋಣ. ಡಾನಾ ಲೋರಾ ಹೇಳ್ತಾಳೆ, ಅಂಡ್ ಇನ್ಸಲ್ಟೆಡ್ ಯುವರ್ ಕಜಿನ್. ಓಕೆನಾ? ಸೊ ಆ ಮರ್ಚೆಂಟ್ ಬಂದು ಏನ್ ಮಾಡ್ತಾನೆ, ಆ ಗ್ಯಾಲೆಂಟ್ ಲವರಿಗೆ ಇನ್ಸಲ್ಟ್ ಮಾಡ್ತಾನೆ. ಓಕೆನಾ? ಏನು ಕದ್ದು ಇಲ್ಲಿ ಮನೆ ಹತ್ರ ಬಂದಿದ್ಯಾ, ಸೊ ಅವಳು ಆಡ್ತಾ ಇದ್ರೆ ನೀನು ಕದ್ದು ಕೇಳಿಸ್ಕೋತಾ ಇದೀಯಾ ಅಂತ ಏನೋ ಒಂದು ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಅವಮಾನ ಮಾಡ್ಬಿಡ್ತಾನೆ. ಹಾಯ್ ಮೇಘನಾ, ಗುಡ್ ಈವ್ನಿಂಗ್. ಸೊ ದೇರ್ ವಾಸ್ ಎ ಕ್ವಾರಲ್, ಆಯ್ತಾ? ಸೊ ಮರ್ಚೆಂಟ್ ಮತ್ತೆ ಗ್ಯಾಲೆಂಟ್ ಲವರ್ ನಡುವೆ ಏನಾಗುತ್ತೆ, ಒಂದು ಜಗಳ ಆಗುತ್ತೆ. ಅಂಡ್ ಲೇಟರ್ ಅ ಡುವಲ್. ಓಕೆ? ಸೊ ಒಂದು ಫೈಟ್ ಕೂಡ ಆಗೇ ಬಿಡುತ್ತೆ. ಸೊ ಫಸ್ಟ್ ಮರ್ಚೆಂಟ್ ಅವಮಾನ ಮಾಡ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಲೈಕ್ ಇಬ್ರು ನಡುವೆ ಮಾತಗ್ ಮಾತು ಬೆಳೆಯುತ್ತೆ. ಸೊ ಲಾಸ್ಟ್ಗೆ ಇಬ್ರು ಫೈಟ್ ಮಾಡೇ ಬಿಡ್ತಾರೆ. ಓಕೆ? ಕೈ ಮಿಲಾಯಿಸಿ ಫೈಟ್ ಮಾಡೇ ಬಿಡ್ತಾರೆ. ಸೊ ಗಾನ್ಸಲ್ ಹೇಳ್ತಾನೆ, ಯಸ್ ಅಟ್ ಸನ್ರೈಸ್ ಆನ್ ದ ಬೀಚ್ ಅಂಡ್ ದ ಮರ್ಚೆಂಟ್ ವಾಸ್ ಬ್ಯಾಡ್ಲಿ ವುಂಡೆಡ್. ಮೈ ಕಸಿನ್ ಹ್ಯಾಡ್ ಟು ಕನ್ಸಿಲ್ ಹಿಮ್ಸೆಲ್ಫ್ ಫಾರ್ ಅ ಫ್ಯೂ ಡೇಸ್ ಅಂಡ್ ಲೇಟರ್ ಟು ಫ್ಲೈ. ಓಕೆನಾ? ಸೊ ಅವತ್ ರಾತ್ರಿಗೆ ಮುಗಿಲಿಲ್ಲ ಅವ್ರದ್ದು ಡ್ಯುವೆಲ್. ಸೊ ಮತ್ತೆ ಏನ್ ಮಾಡಿದ್ರು, ಬೀಚ್ ಹತ್ರ ಮತ್ತೆ ಸೇರಿದ್ರು. ಸನ್ರೈಸ್ ಅಂದ್ರೆ ಬೆಳಿಗ್ಗೆ ಆಗಿತ್ತು. ಸೊ ಅವಾಗ ಮತ್ತೆ ಬೀಚ್ ಹತ್ರ ಸೇರಿ ಏನ್ ಮಾಡಿದ್ರು, ಇಬ್ರು ಮತ್ತೆ ಫೈಟ್ ಮಾಡಿದ್ರು. ಸೊ ಆ ಮರ್ಚೆಂಟ್ಗೆ ಅವಾಗ ಏನಾಯ್ತು, ಫೈಟಿಂಗ್ ಅಲ್ಲಿ ಅವನಿಗೆ ತುಂಬಾ ಗಾಯ ಆಗೋಯ್ತು. ಸೊ ಮರ್ಚೆಂಟ್ಗೆ ಇವಾಗ ಅವನೇನ್ ಮಾಡಿದ್ದಾನೆ, ಫಿಸಿಕಲಿ ವೌಂಡ್ ಮಾಡಿದಾನಲ್ಲ, ಹಾಗಾಗಿ ಇವನೇನ್ ಮಾಡ್ತಾನೆ, ಹೋಗ್ಬಿಟ್ಟು ಔತ್ಕೋಬಿಡ್ತಾನೆ. ಯಾರು? ಕಸಿನ್ ಅಂದ್ರೆ ಗ್ಯಾಲೆಂಟ್ ಲವರ್. ಏನ್ ಮಾಡ್ತಾನೆ, ಹೋಗಿ ಎಲ್ಲೋ ತಲೆ ಮರ್ಸ್ಕೊಂಡು ಉಳ್ಕೋಬೇಕಾಗ್ ಬರುತ್ತೆ. ಯಾಕೆ ಅಂತಂದ್ರೆ ಮರ್ಚೆಂಟ್ ಒಬ್ಬ ಲೈಕ್ ರಿಚ್ ಮ್ಯಾನ್. ಸೊ ಅವನಿಗೆ ಏನಾಗಿದೆ ಅಂತ ಗೊತ್ತಾದ್ರೆ ಬೇರೆಯವರೆಲ್ಲ ಇವನನ್ನ ಒಡೆದಾಕ್ಬೋದಲ್ವಾ, ಹಾಗಾಗಿ ಅವನೇನ್ ಮಾಡ್ದ, ಹೋಗಿ ತಲೆ ಮರ್ಸ್ಕೊಂಡು ಎಲ್ಲೋ ಸೇರ್ಕೊಂಡ. ಓಕೆನಾ? ಫಾರ್ ಅ ಫ್ಯೂ ಡೇಸ್. ಸೊ ನೆಕ್ಸ್ಟ್ ಲಾರಾ ಹೇಳ್ತಾಳೆ, ಯು ಸೀಮ್ ಟು ನೋ ದ ಸ್ಟೋರಿ ವೆಲ್. ಸೊ ಹೌ ಕಮ್ ಯು ನೋ ದ ಸ್ಟೋರಿ? ಸೊ ನಿನ್ ಕಸಿನ್ಗ್ ಆಗಿದ್ದೆಲ್ಲ ಸ್ಟೋರಿ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಅವಳಿಗೆ ಆಶ್ಚರ್ಯದಿಂದ ಕೇಳ್ತಾ ಇದ್ದಾಳೆ. ಆಯ್ತಾ? ಸೊ ಅವನ್ ಇವಾಗ ಡಾನ್ ಗಾನ್ಸೆಲ್ಲ ನಾನೇ ಅಂತ ಹೇಳಿ ಅನ್ನೋ ಉದ್ದೇಶದಿಂದ ಅವಳೇನ್ ಮಾಡಿದ್ಲು, ಹೌದಪ್ಪ ನಿನ್ ಕಸಿನ್ಗೆಲ್ಲ ಆಗಿದ್ದು ಇದು, ನಿನ್ಗೆ ಹೆಂಗ್ ಗೊತ್ತಾಯ್ತು ಇದೆಲ್ಲ ಸ್ಟೋರಿ? ಅಂಡ್ ಸೋ ಡು ಯು. ಸೊ ಗಾನ್ಸೆಲ್ ಅನ್ನ ಹೇಳ್ತಿದ್ದಾನೆ, ಹೌದು ನಿನ್ಗೂ ಎಲ್ಲ ಸ್ಟೋರಿ ಗೊತ್ತಲ್ವಾ, ನಿನ್ಗೆ ಹೆಂಗ್ ಗೊತ್ತಾಯ್ತು ಎಲ್ಲ ಸ್ಟೋರಿ? ಏನು ಲಾರಾಗೆ ನಡೆದಿದ್ ಸ್ಟೋರಿ ಎಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಅವನು ಕೇಳ್ದ. ಓಕೆ? ಐ ಹಾವ್ ಎಕ್ಸ್ಪ್ಲೈನ್ಡ್ ದಟ್ ಅ ಫ್ರೆಂಡ್ ರಿಪೀಟೆಡ್ ಇಟ್ ಟು ಮೀ. ಸೊ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ನನ್ನ ಫ್ರೆಂಡ್ ಏನ್ ಮಾಡ್ತಾ ಇದ್ಲು, ನಂಗೆ ಲೆಟರ್ಸ್ ನ ಬರಿತಾ ಇದ್ಲು, ದ ರೊಮ್ಯಾಂಟಿಕ್ ಲವ್ ಸ್ಟೋರಿ ಬಿಟ್ವೀನ್ ಲಾರಾ ಅಂಡ್ ದ ಗ್ಯಾಲೆಂಟ್ ಲವರ್ ಅಂತ ಇವಳು ಹೇಳಿದ್ಲು. ಓಕೆ? ಫ್ರೆಂಡ್ ನನ್ಗೆ ಹೇಳಿದ್ಲು ಅಂತ ಹೇಳಿಲ್ಲಿಲ್ವಾ ನಿನ್ಗೆ ಅಂತ ಹೇಳಿದ್ಲು. ಆಸ್ ಮೈ ಕಸಿನ್ ಡಿಡ್ ಟು ಮೀ. ಓಕೆ, ನಿನ್ಗೆ ನಿನ್ ಫ್ರೆಂಡ್ ಹೇಳಿದ್ರೆ, ನನಗೆ ನನ್ನ ಲೈಕ್ ಕಸಿನ್ ಹೇಳಿದ್ದ ಅಂದ್ರೆ ಇವನು ನನ್ನ ಕಸಿನ್ ಅಂತ ಹೇಳ್ಕೊಂಡಿದ್ದ ಅಲ್ವಾ. ಸೊ ನನ್ನ ಕಸಿನ್ ನನ್ಗೆ ಅವನ್ಗೆ ಎಲ್ಲ ಏನೆಲ್ಲ ಆಗಿತ್ತೋ, ಅವನು ಮತ್ತೆ ಅವನ್ ಲವರ್ ಮಧ್ಯೆ ಏನೆಲ್ಲ ಆಗಿತ್ತೋ ಅದೆಲ್ಲಾನು ಅವನ್ ನನ್ಗೆ ಹೇಳಿದ ಅಂತ ಹೇಳ್ದ. ಸೊ ಅವಾಗ ಇವನು ಗೊತ್ತಾಯ್ತು, ದಿಸ್ ಇಸ್ ಲಾರಾ. ಓಕೆ? ಸೊ ಅವನ್ ಮನ್ಸಲ್ಲಿ ಹೇಳ್ಕೊತಾ ಇದ್ದಾನೆ ಈಗ ಸೈಡ್ ಅಲ್ಲಿ ಲಾರಾ ಅಂತ. ಓಕೆನಾ? ಸೊ ಅವನ್ಗೂ ಇವಾಗ ಅವಳೇ ಲಾರಾ ಅಂತ ಗೊತ್ತಾಯ್ತು. ಅವನ ಪಕ್ಕದಲ್ಲಿ ಕೂತಿರುವಂತ 70 years old ವುಮನ್ ಲಾರಾ ಅಂತ ಗೊತ್ತಾಯ್ತು. ಸೊ ಆಲ್ರೆಡಿ ಲಾರಾಗೂ ಗೊತ್ತಾಗಿದೆ ಇವನೇ ಗಾನ್ಸೆಲೋ ಅಂತ. ಓಕೆನಾ? ಇಬ್ರಿಗೂ ಗೊತ್ತಾಗಿದೆ, ಈಗ ಒಬ್ರಿಗೊಬ್ರು ಹೇಳ್ಕೊತಾ ಇಲ್ಲ. ಸೊ ಡಾನಾ ಲೋರಾ ಈಗ ಮನ್ಸಲ್ಲೇ ಹೇಳ್ಕೊತಾ ಇದ್ದಾಳೆ, ವೈ ಟೆಲ್ ಹಿಮ್ ಹಿ ಡಸ್ ನಾಟ್ ಸಸ್ಪೆಕ್ಟ್. ಓಕೆ, ನಾನಾಗಿದ್ ನಾನೇ ಲಾರಾ ಅಂತ ಯಾಕೆ ಹೇಳ್ಕೊಳ್ಳಿ, ಅವನಿಗಿನ್ನ ಅನುಮಾನ ಬಂದಿಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಅವಳೇನ್ ಮಾಡಿದ್ಲು, ಆಟ ಆಡಿಸ್ತಾ ಇದ್ದಾಳೆ ಇವಾಗ ಗಾನ್ಸೆಲೋ. ಶಿ ಇಸ್ ಎಂಟೈರ್ಲಿ ಇನೋಸೆಂಟ್. ಸೊ ಅವನು ಇವಾಗ ಮನ್ಸಲ್ಲಿ ಹೇಳ್ಕೊತಾ ಇದ್ದಾನೆ, ಸೊ ಗಾನ್ಸೆಲೋನೇ ಇಲ್ಲಿ ಕೂತ್ಕೊಂಡಿದ್ದಾನೆ, ಅವಳಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಅವಳು ಇನೋಸೆಂಟ್ ಅಲ್ವಾ ಅಂತ ಅನ್ಕೋತಾ ಇದ್ದಾನೆ. ಬಟ್ ಶಿ ಇಸ್ ನಾಟ್ ಇನೋಸೆಂಟ್. ಫಕೀರೇಶ್, ದಿಸ್ ಇಸ್ ಸೆಕೆಂಡ್ ಪಿ ಯು ಸಿ ಲೆಸನ್. ಓಕೆನಾ? ಸೆಕೆಂಡ್ ಪಿ ಯು ಸಿಗೆ ಮಾಡ್ತಿರೋದು. ರಾಜಶೇಖರ್ ಪಿ ಜಿ ಸಿ ಟಿ ಕ್ಲಾಸ್ನ ಅಟೆಂಡ್ ಮಾಡಿದ್ರು, ಹಾಗಾಗಿ ನಾನು ಅವರನ್ನ ಕೇಳಿದೆ ಅಷ್ಟೇ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ವೇರ್ ಐ ವಾಸ್? ಓಕೆನಾ? ಸೊ ಎಂಟೈರ್ಲಿ ಇನ್ನೋಸೆಂಟ್ ಅಂದ್ರೆ ಅವಳು ಪಾಪ ಅಲ್ವಾ?
ಸೊ ಅವಳು ಪಾಪ ಅಲ್ವಾ, ಅವಳಿಗೇನು ಗೊತ್ತೇ ಇಲ್ಲ ಅಂತ ಅವನು ಇಲ್ಲಿ ಮನಸ್ಸಲ್ಲಿ ಹೇಳ್ಕೊತಾ ಇದ್ದಾನೆ. ಬಟ್ ಶಿ ನೋಸ್ ಆಲ್ರೆಡಿ. ಓಕೆ, ಸೊ ಡೊನಾ ಲೋರಾ ಹೇಳ್ತಾಳೆ, ಅಂಡ್ ವಾಸ್ ಇಟ್ ಯು ಬೈ ಎನಿ ಚಾನ್ಸ್ ಹೂ ಅಡ್ವೈಸ್ಡ್ ಯುವರ್ ಕಸಿನ್ ಟು ಫರ್ಗೆಟ್ ಲಾರಾ? ಓ, ಅದ್ ನೀನೇನಾ? ಓಕೆ, ನೀನೇನಾ ಅದು? ನಿನ್ ಕಸಿನಿಗೆ ಲಾರಾನ ಮರ್ತ್ ಬಿಡು ಅಂತ ಹೇಳಿದ್ ನೀನೇನಾ ಅಂತ ಕೇಳಿದ್ಲು. ಸೊ ಗಾನ್ಸಲೋ, ವೈ ಮೈ ಕಸಿನ್ ನೆವರ್ ಫಾರ್ಗಾಟ್ ಹರ್. ಎಸ್ ರಾಜಶೇಖರ್, ಓಕೆ. ಸೊ ಅದಕ್ಕೆ ಅವನೇ ಹೇಳ್ತಾನೆ, ವೈ ನಾನ್ ಯಾಕೆ ಅವನಿಗೆ ಹೇಳಿ, ನನ್ನ ಕಸಿನ್ ಯಾವುದೇ ಕಾರಣಕ್ಕೂ ಲಾರಾನ ಮರ್ತಿಲ್ಲ ಗೊತ್ತಾ, ಮರಿಲೇ ಇಲ್ಲ ಅವನು. ಹಿ ವಾಸ್ ಇನ್ ಹರ್ ಮೆಮರಿ ಅಂತ ಹೇಳ್ದ. ಓಕೆನಾ, ಅವಳ ನೆನಪಲ್ಲೇನೆ ಅವನಿದ್ದ, ಯಾವತ್ತೂ ಅವಳನ್ನ ಮರಿಲೇ ಇಲ್ಲ ಅಂತ ಹೇಳ್ತಾನೆ. ಓಕೆನಾ. ನೆಕ್ಸ್ಟ್ ಡಾನಾ ಲೋರಾ ಅದಕ್ಕೆ ಹೇಳ್ತಾಳೆ, ಹೌ ಡು ಯು ಅಕೌಂಟ್ ದೆನ್ ಫಾರ್ ಹಿಸ್ ಕಂಡಕ್ಟ್? ಆಯ್ತು, ಸರಿ, ಓಕೆ, ಅವನು ಎಸ್ಕೇಪ್ ಆದ ಅಲ್ವಾ, ತಲೆ ಮರೆಸ್ಕೊಂಡು ಎಲ್ಲೋ ಹೋದ ಅಲ್ವಾ, ಸೊ ಹಾಗಾದ್ರೆ ಅವನ್ ಏನೇನ್ ಮಾಡ್ದ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಸೊ ಅವನ್ ಎಲ್ಲೋದ, ಏನ್ ಮಾಡ್ದ, ಲಾರಾನ ಮರ್ದ್ನ, ಮತ್ತೆ ಮೀಟ್ ಮಾಡದ್ನ, ಬಿಟ್ಟೋದ್ನ ಅಂತೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದಾಳೆ. ಓಕೆನಾ. ಎಸ್, ಐ ವಿಲ್ ಟೆಲ್ ಯು, ದ ಯಂಗ್ ಮ್ಯಾನ್ ಟುಕ್ ರೆಫ್ಯೂಜಿ ಇನ್ ಮೈ ಹೌಸ್. ಸೊ ಇವಾಗ ಅವನ್ ಎಸ್ಕೇಪ್ ಆಗಲ್ವಾ, ಆಗ್ಬೇಕಲ್ವಾ, ಅದಕ್ಕೊಂದು ಇವಾಗ ಕತೆ ಕಟ್ತಾ ಇದ್ದಾನೆ. ಎಸ್, ಯಂಗ್ ಮ್ಯಾನ್ ಟುಕ್ ರಿಫ್ಯೂಜಿ ಅಂದ್ರೆ ನನ್ನ ಮನೆಯಲ್ಲಿ ಅವನು ಆಶ್ರಯನ ಪಡ್ಕೊಂಡಿದ್ದ, ಅಂದ್ರೆ ನನ್ನ ಮನೆಯಲ್ಲಿ ಉಳ್ಕೊಂಡಿದ್ದ. ಫಿಯರ್ಫುಲ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ಅ ಡ್ಯುಯಲ್ ವಿತ್ ಎ ಪರ್ಸನ್ ಹೈಲಿ ರಿಗಾರ್ಡೆಡ್ ಇನ್ ದಟ್ ಲೊಕಾಲಿಟಿ. ಓಕೆ, ಮರ್ಚೆಂಟ್ ಗೆ ಅವನ್ ಇವಾಗ ಒಡೆದು ಬಿಟ್ಟು ಏನ್ ಮಾಡಿದ್ದ, ಏಟ್ ಮಾಡ್ಬಿಟ್ಟಿದ್ದ ಅಲ್ವಾ. ಸೊ ಆ ಲೊಕಾಲಿಟಿನಲ್ಲಿ ಮರ್ಚೆಂಟ್ ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ಕಾನ್ಸಿಕ್ವೆನ್ಸಸ್ ಅಂದ್ರೆ, ಕಾನ್ಸಿಕ್ವೆನ್ಸ್ ಅಂತಂದ್ರೆ ಅದರಿಂದ ಪರಿಣಾಮ ನನ್ ಮೇಲೆ ಏನಾಗ್ಬಹುದು ಅನ್ನೋ ಭಯಕ್ಕೆ ಅವನೇನ್ ಮಾಡಿದ್ದ, ಹೋಗ್ಬಿಟ್ಟು ತಲೆ ಮರ್ಸ್ಕೊಂಡಿದ್ದ. ಸೊ ಅವನು ಎಲ್ಲಿ ಉಳ್ಕೊಂಡಿದ್ದ ಅಂದ್ರೆ, ನನ್ ಮನೆಯಲ್ಲಿ ಉಳ್ಕೊಂಡಿದ್ದ. ಓಕೆನಾ. ಫ್ರಮ್ ಮೈ ಹೋಮ್, ಓಕೆ, ಫ್ರಮ್ ಮೈ ಹೋಮ್ ಹಿ ವೆಂಟ್ ಟು ಸೆವಿಲ್. ಸೊ ಅವನು ನನ್ ಮನೆಯಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ, ಸೆವಿಲ್ ಹೋದ, ಅಂಡ್ ದೆನ್ ಕಮ್ ಟು ಮ್ಯಾಡ್ರಿಡ್. ಸೊ ಅಲ್ಲಿಂದ ಅವನ್ ನೆಕ್ಸ್ಟ್ ಎಲ್ಲಿಗೆ ಬಂದ, ಮ್ಯಾಡ್ರಿಡ್ ಗೆ ಬಂದ. ಓಕೆ, ಹಿ ರೋಟ್ ಲಾರಾ ಮೆನಿ ಲೆಟರ್ಸ್, ಸಮ್ ಆಫ್ ದಮ್ ಇನ್ ವರ್ಸ್, ಬಟ್ ಅನ್ಡೌಟೆಡ್ಲಿ they were intercepted by her parents, for she never answered at all. Okay, so avanu yavattu avulanna marile illa. So next avanu nan manel ulkondiddavanu sevil ig hoda, sevil inda madrid ig hoda, madrid inda laura na through letter meet madoke try madda. Okay na, letter ondad mel ondu, ondad mel ondu bardu. So avanu avange yenagide, ವಾಟ್ ಈಸ್ ದ ಸಿಚುವೇಶನ್ ಅಂತ ತಿಳ್ಸೋಕೆ ಟ್ರೈ ಮಾಡ್ದ. ಬಟ್ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಆ ಲೆಟರ್ಸ್ ಎಲ್ಲ ಲಾರಾ ತಂದೆ ತಾಯಿಗೆ ಸಿಕ್ಬಿಟ್ಟಿರುತ್ತೆ. ಸೊ ಓಕೆ, ಇಂಟರ್ಸೆಪ್ಟೆಡ್ ಅಂತಂದ್ರೆ ಮಧ್ಯ ಅವ್ರ ಕೈಲಿ ಸಿಕ್ಕಾಕೋಬಿಟ್ಟಿರುತ್ತೆ ಲೆಟರ್ಸ್. ಸೊ ಅವಳು ಯಾವಾಗ್ಲೂ ಅವಳ ಕೈಗೆ ಅವ್ರದ್ದು ಲೆಟರ್ಸ್ ಹೋಗೋದೇ ಇಲ್ಲ, ಅವಳು ಯಾವತ್ತು ಆನ್ಸರ್ ಮಾಡಲೇ ಇಲ್ಲ. ಓಕೆ, ಸೊ ಅದೇ ಲಾಸ್ಟ್ ಮೀಟಿಂಗ್ ಆಗುತ್ತೆ ಅವ್ರದ್ದು. ಸೊ ಒಬ್ರನ್ನೊಬ್ರು ಆನಂತರ ಮೀಟ್ ಮಾಡೋದೇ ಇಲ್ಲ. ಓಕೆನಾ. ಸೊ ಗಾನ್ಸಲೋ ದೆನ್ ಇನ್ ಡಿಸ್ಪೈರ್, ಸೊ ಹತಾಶೆಯಿಂದ ಬೇಜಾರಿಂದ ಹೇಳ್ತಾನೆ, ಫಾರ್ ಶಿ ನೆವರ್ ಆನ್ಸರ್ಡ್ ಎಟ್ ಆಲ್. ಓಕೆ, ಸೊ ಬಿಲೀವಿಂಗ್ ಹಿಸ್ ಲವ್ ಲಾಸ್ಟ್ ಟು ಹಿಮ್ ಫಾರ್ ಎವರ್. ಸೊ ಗಾನ್ಸೆಲೋ ಹತಾಶೆಯಿಂದ ಹೇಳ್ತಾನೆ, ಸೊ ಅಲ್ಲಿಗೆ ಅವನ್ ಲವ್ ಕತೆ ಮುಗೀತು ಅಂತ ಅವನು ಅನ್ಕೊಂಡ. ಓಕೆನಾ, ಫಾರ್ ಎವರ್ ಅಂದ್ರೆ ಇನ್ ಮುಂದಕ್ಕೆ ನನ್ಗೆ ಅವಳನ್ನ ಮೀಟ್ ಮಾಡೋಕ್ ಸಾಧ್ಯ ಆಗೋದೇ ಇಲ್ವೇನೋ ಅಂತ ಅವನು ಬೇಜಾರ್ ಮಾಡ್ಕೊಂಡ, ಜಾಯಿಂಡ್ ದ ಆರ್ಮಿ. ಸೊ ಅದೇ ಹತಾಶೆನಲ್ಲಿ ಅವನ್ ಏನ್ ಮಾಡ್ದ, ಆರ್ಮಿನ ಹೋಗಿ ಸೇರ್ಕೋತಾನೆ. ಓಕೆ, ಸೊ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ಆಸ್ ಅ ಸೋಲ್ಜರ್ ಆರ್ಮಿಗೆ ಸೇರ್ಕೋತಾನೆ, ವೆಂಟ್ ಟು ಆಫ್ರಿಕಾ. ಸೊ ಒನ್ ಮಾರ್ಕ್ ಗೆ ಬರುತ್ತೆ ಕ್ವೆಶನ್. ಓಕೆ, ಎಂ ಸಿ ಕ್ಯೂ. ಓಕೆನಾ, ಅವನ್ ಎಲ್ಲೋಗಿ ಸೋಲ್ಜರ್ ಆಗಿ ಸೇರ್ಕೋತಾನೆ, ಆಫ್ರಿಕಾಗೆ. ಅಂಡ್ ದೇರ್ ಇನ್ ಎಸ್ ಟ್ರೆಂಚ್ ಮೆಟ್ ಎ ಗ್ಲೋರಿಯಸ್ ಡೆತ್, ಗ್ರಾಸ್ಪಿಂಗ್ ದ ಫ್ಲಾಗ್ ಆಫ್ ಸ್ಪೇನ್ ಅಂಡ್ ವಿಸ್ಪರಿಂಗ್ ವೇಟ್. ಓಕೆ, ವಿಸ್ಪರಿಂಗ್ ನೇಮ್ ಆಫ್ ಹಿಸ್ ಬಿಲವೆಡ್ ಲಾರಾ. ಸೊ ಇವನೇನ್ ಮಾಡ್ತಾ ಇದ್ದಾನೆ, ಗಾನ್ಸೆಲೋ ಅವನ ಸ್ಟೋರಿಗೆ ಎಂಡ್ ಮಾಡೋಕೋಸ್ಕರ ಏನ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಗ್ಯಾಲಂಟ್ ಇರೋ ಏನ್ ಮಾಡ್ದ, ಹತಾಶೆನಲ್ಲಿ ಹೋಗಿ ಆರ್ಮಿನ ಸೇರ್ಕೋಬಿಟ್ಟ ಆಫ್ರಿಕಾದಲ್ಲಿ. ಸೊ ಅವಾಗೆಲ್ಲ ಏನಾಗುತ್ತೆ, ಒಂದು ಯುದ್ಧದಲ್ಲಿ ಅವನೇನ್ ಮಾಡ್ದ, ಗ್ಲೋರಿಯಸ್ ಡೆತ್ ಅಂದ್ರೆ ವೀರ ಮರಣವನ್ನ ಅಪ್ಪಿದ. ಸೊ ವೀರ ಮರಣ ಲೈಕ್ ಅವನ್ ಸಾಯ್ಬೇಕಾದ್ರೆ, ಪ್ಯಾಟ್ರಿಯಟ್ ಆಗಿ ಸಾಯ್ಬೇಕಾದ್ರೆ, ಸೊ ಸ್ಪ್ಯಾನಿಶ್ ಫ್ಲಾಗ್ ನ, ಸ್ಪೇನ್ ಫ್ಲಾಗ್ ನ ಅವನ್ ಕೈಯಲ್ಲಿ ಇಟ್ಕೊಂಡು ಅವನೇನ್ ಮಾಡ್ದ, ಲಾರಾ 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 ಅಂತ ಅವನೇನ್ ಮಾಡ್ದ, ಸತ್ತೋದ. ಅವನ್ ಪ್ರೀತಿಯ ಲಾರಾನ ಅವನ್ ಸಾಯ್ಬೇಕಾದ್ರೂ ಕೂಡ
ಹೇಳ್ತಾ ಹೇಳ್ತಾ ಸತೋದ ಅಂತ ಹೇಳ್ತಾನೆ. ಓಕೆನಾ? ಸೊ ದಿಸ್ ಇಸ್ ದ ಸ್ಟೋರಿ ನಿಟೆಡ್ ಬೈ ಹಿಮ್ಸೆಲ್ಫ್. ಅವನೇ ಒಂದು ಕತೆನ ಕಟ್ಟಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಅಲ್ಲಿಗೆ ಗ್ಯಾಲೆಂಟ್ ಲವರ್ ಕತೆನ ಮುಗಿಸ್ಬಿಡೋಣ ಅಂತ ಹೇಳ್ದ. ಸೊ ಡೊನಾಲ್ ಅವರ ಮನ್ಸಲ್ಲೇ ವಾಟ್ ಆನ್ ಅಟ್ರಾಶಿಯಸ್ ಲೈಫ್, ಎಂತ ಸುಳ್ಳು ಹೇಳ್ತಾ ಇದ್ದಾನೆ ಅಲ್ವಾ, ಗಾನ್ಸೆಲ್ಲ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಎಂತ ಸುಳ್ಳು ಹೇಳ್ತಾ ಇದ್ದಾನೆ ಅಲ್ವಾ ಅಂತ ಮನ್ಸಲ್ಲೇ ಹೇಳ್ಕೊಂಡ್ಲು. ಸೊ ಗಾನ್ಸೆಲ್ಲ, ಐ ಕುಡ್ ನಾಟ್ ಹ್ಯಾವ್ ಕಿಲ್ಡ್ ಮೈ ಸೆಲ್ಫ್ ಮೋರ್ ಗ್ಲೋರಿಯಸ್ಲಿ. ಓಕೆ, ಸೊ ಅವನ್ ಮನ್ಸಲ್ಲಿ ಇವಾಗ ಹೇಳ್ಕೊತಾ ಇದ್ದಾನೆ, ಸೊ ನಾನು ನನ್ನನ್ನೇ ಸಾಯಿಸ್ಕೋಬಾರ್ದಾಗಿತ್ತು ಆ ರೀತಿಯಾಗಿ ಅಂತ. ಸೊ ಡೊನಾಲ್ ಅವರ ಹೇಳ್ತಾಳೆ, ಯು ಮಸ್ಟ್ ಹ್ಯಾವ್ ಬೀನ್ ಪ್ರೋಸ್ಟ್ರೇಟೆಡ್ ಬೈ ದ ಕಲಾಮಿಟಿ. ಓಕೆನಾ? ಸೊ ಈ ಕಲಾಮಿಟಿ ಅಂದ್ರೆ ದುಃಖದಿಂದ ನಿನಗೂ ಕೂಡ ಬೇಜಾರಾಗಿರ್ಬೋದು ಅಲ್ವಾ. ಸೊ ನಿನ್ ಕಸಿನ್ ಸತ್ತೋದ ಅಲ್ವಾ. ಓಕೆ, ಎಸ್, ಯು ಮಸ್ಟ್ ಹ್ಯಾವ್ ಬೀನ್ ಪ್ರೋಸ್ಟ್ರೇಟೆಡ್ ಬೈ ದ ಕೆಲಾಮಿಟಿ. ಸೊ ಈ ದುಃಖದಿಂದ ನಿನ್ಗೂ ಏನಾಗಿತ್ತು, ಲೈಕ್ ಅವನ್ ಸತ್ತಿದ್ರಿಂದ ನಿನ್ಗೂ ತುಂಬಾ ದುಃಖ ಆಗಿತ್ತು. ಸೊ ಅದನ್ನ ನಿನ್ಗೂ ಕೂಡ ತಡ್ಕೊಳಕ್ ಆಗಿಲ್ವೇನು ಅಲ್ವಾ ಅಂತ ಅವಳು ಹೇಳ್ತಾ ಇದ್ದಾಳೆ. ಸೊ ಗಾನ್ಸಲ್, ಎಸ್ ಇಂಡೀಡ್, ನಿಜ ಸೆನೋರಾ, ಎಸ್ ಮೇಡಮ್, ಅಫ್ಕೋರ್ಸ್ ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಆಸ್ ಇಫ್ ಯು ವರ್ ಮೈ ಬ್ರದರ್, ಸೊ ಅವನು ನನ್ನ ತಮ್ಮನ್ ತರ. ಐ ಪ್ರಿಸ್ಯೂಮ್ ದೋ on the contrary that Laura in a short time was chasing butterflies in garden indifferent to regret. Yes Manish, nanu WhatsApp alli send martini. Okay na, notes na WhatsApp alli send martini, don't worry. Today or tomorrow I will send. Okay na? ಓಕೆ, ಎಸ್, ನನ್ ಅವನು ನನ್ನ ತಮ್ಮನ್ ತರ. ಸೊ ಅವ್ನ್ ಸತ್ತಿದ್ ನನ್ಗೆ ತುಂಬಾ ದುಃಖ ಆಯ್ತು. ಓಕೆ, ಸೊ ಆನ್ ದ ಕಾಂಟ್ರರಿ ನಾ ಅವಾಗ ಏನು ಲೈಕ್ ಡಾನ್ ಗಾನ್ಸೆಲೋ ಹೇಳ್ತಾ ಇದ್ದಾನೆ, ಆ ಟೈಮ್ ಅಲ್ಲಿ ಲಾರಾ ಏನ್ ಮಾಡ್ತಿರ್ಬೋದು ಅಂತಂದ್ರೆ ಚೇಸಿಂಗ್ ಬಟರ್ಫ್ಲೈಸ್ ಇನ್ ಗಾರ್ಡನ್ ಇನ್ಡಿಫ್ರೆಂಟ್ ಟು ರಿಗ್ರೆಟ್. ಸೊ ಅವಳು ರಿಗ್ರೆಟ್ ಅಂತಂದ್ರೆ ಲೈಕ್ ಪಶ್ಚಾತ್ತಾಪ ಬಡೋ ಬದಲು ಏನ್ ಮಾಡ್ತಾ ಇದ್ಲು, ಗಾರ್ಡನ್ ಅಲ್ಲಿ ಬಟರ್ಫ್ಲೈಸ್ ಚಿಟ್ಟೆಗಳನ್ನ ಹಿಡಿತಾ ಇದ್ಲೋ ಏನು ಅಂತ ಹೇಳ್ತಾನೆ. ಸೊ ಡೊನಾಲ್ಡ್ ಅವರ, ನೋ ಸೆನೋರ್ ನೋ, ಯಾಕೆಂದ್ರೆ ಇವಾಗ ಅವಳು ಹರ್ಟ್ ಆಗೋಯ್ತಲ್ವಾ, ಬಿಕಾಸ್ ಅವಳು ಅವಳ ಲವರ್ನ ಕಳ್ಕೊಂಡಿದ್ಲು. ಸೊ ಈ ರೀತಿ ಇರ್ಬೇಕಾದ್ರೆ ಡಾನ್ ಗಾನ್ಸೆಲ್ಲು ಅವಳನ್ನ ರೇಗ್ಸಕ್ಕೋಸ್ಕರ ಇಲ್ಲಿ ನನ್ನ ಫ್ರೆಂಡ್ ಸತ್ತೆ ಹೋದ, ನನ್ನ ಕಸಿನ್ ಸತ್ತೆ ಹೋದ, ಬಟ್ ಅಲ್ಲಿ ಲಾರಾ ತುಂಬಾ ಹ್ಯಾಪಿಯಾಗಿ ಗಾರ್ಡನ್ ಅಲ್ಲಿ ಖುಷಿ ಪಡ್ತಾ ಬಟರ್ಫ್ಲೈಸ್ ಜೊತೆ ಆಟ ಆಡ್ತಿದ್ಲೇನು ಅಂತ ಹೇಳಿದ ತಕ್ಷಣ ಇವಳಿಗೇನಾಯ್ತು, ಫುಲ್ ಕೋಪ ಬಂದ್ಬಿಡ್ತು. ನೋ ಸೆನೋರ್ ನೋ ಅಂತ ಹೇಳಿದ್ಲು, ಅಂದ್ರೆ ಇಲ್ಲ ಸರ್ ಇಲ್ಲ ಅಂತ ಹೇಳಿದ್ಲು. ಇಟ್ ಈಸ್ ಅ ವುಮನ್ಸ್ ವೇ. ಸೊ ಅವನ್ ಹೇಳ್ತಾ ಇದ್ದಾನೆ ನೋಡು, ಏನೋ ದಿಸ್ ಇಸ್ ದ ವೇ ಹೌ ವಿಮೆನ್ ಬಿಹೇವ್ ಅಂತ. ಸೊ ಹುಡುಗರು ಹೋಗಿದ ತಕ್ಷಣ ಅವ್ರನ್ನ ಮರ್ತ್ಬಿಟ್ಟು ಅವ್ರದೇ ಅಂತ ಲೋಕದಲ್ಲಿ ಅವರು ಇರ್ತಾರೆ ಅಂತ ಡಾನ್ ಗಾನ್ಸೆಲೋ ಹೇಳ್ದ. ಓಕೆನಾ? ಸೊ ಅದಕ್ಕೆ ಲಾರಾ ಹೇಳ್ತಾಳೆ, ಈವನ್ ಇಫ್ ಇಟ್ ವರ್ ವುಮೆನ್ಸ್ ವೇ, ಸೊ ಅದು ವುಮೆನ್ ರೀತಿ ಆಗಿದ್ರು ಕೂಡ, ದ ಸಿಲ್ವರ್ ಮೇಡನ್ ವಾಸ್ ನಾಟ್ ಆಫ್ ದಟ್ ಡಿಸ್ಪೊಸಿಷನ್. ಓಕೆ, ಎಸ್ ಅರುಣ್, ಲೈಕ್ ವೆರಿ ಸೂನ್ ಎಕನಾಮಿಕ್ ವಿಲ್ ಬಿ ಸ್ಟಾರ್ಟೆಡ್. ಓಕೆನಾ? ಲೈಕ್ ಕ್ಲಾಸಸ್ ಸ್ವಲ್ಪ ಏನೋ ಅಲಾಟ್ ಮಾಡೋದ್ರಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ, ಹಾಗಾಗಿ ಅಕೌಂಟೆನ್ಸಿ ಮತ್ತೆ ಇಂಗ್ಲಿಷ್ ಅನ್ನ ಮಾತ್ರ ನಾವು ಕಂಡಕ್ಟ್ ಮಾಡೋಕೆ ಆಗ್ತಾ ಇರೋದು. ಓಕೆನಾ? ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ ವೀಕ್ ಆದ್ರೂ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಡೋಂಟ್ ವರಿ. ಎಸ್, ಮೈ ಫ್ರೆಂಡ್ ಅವೈಟೆಡ್ ನ್ಯೂಸ್ ಫಾರ್ ಡೇಸ್ ಮಂತ್ಸ್ ಅಂಡ್ ಎ ಇಯರ್ ಅಂಡ್ ನೋ ಲೆಟರ್ ಕೇಮ್. ಸೊ ಅವಳು ಹೇಳ್ತಾ ಇದ್ದಾಳೆ ಈಗ, ಓಕೆ ವುಮೆನ್ ಅವ್ರಿಗೆ ಆ ರೀತಿ ನಡ್ಕೋಬಹುದೇನೋ, ಬಟ್ ದ ಸಿಲ್ವರ್ ಮೇಡನ್ ಆ ರೀತಿ ನಡ್ಕೊಳ್ಳಲ್ಲ, ಶಿ ವಾಸ್ ನಾಟ್ ದಟ್ ಟೈಪ್. ಸೊ ಅವಳು ಆ ರೀತಿ ಅಲ್ಲ. ಸೊ ಅವಳೇನ್ ಮಾಡಿದ್ಲು, ಮಂತ್ಸ್ ಡೇಸ್ ಇಯರ್ಸ್, ಸೊ ಅವಳು ದಿನಗಳು ಎಷ್ಟೊಂದ್ ದಿನಗಳು ಕಳೆದ್ಲು, ಮಂತ್ಸ್ನ ಕಳೆದ್ಲು, ಇಯರ್ನ ಕಳೆದ್ರು. ಸೊ ಅವಳು ಒಂದ್ ವರ್ಷಗಳಗಟ್ಲೆ ಅವಳು ಕಾದ್ರು ಕೂಡ ಅವಳಿಗೆ ಲೆಟರ್ ಬರ್ಲೇ ಇಲ್ಲ ಅಂತ ಯಾರು, ಲಾರಾ ಹೇಳ್ತಾ ಇದ್ದಾಳೆ. ಒನ್ ಆಫ್ಟರ್ನೂನ್ ಜಸ್ಟ್ ಅಟ್ ಸನ್ಸೆಟ್,
ಓಕೆ. ಒಂದ್ ಮಧ್ಯಾಹ್ನ ಏನಾಯ್ತಪ್ಪ ಅಂತಂದ್ರೆ, ಇನ್ನೇನೋ ಸೂರ್ಯ ಮುಳುಗೋ ಹೊತ್ತಲ್ಲಿ, ಆಸ್ ದ ಫಸ್ಟ್ ಸ್ಟಾರ್ಸ್ ವರ್ ಅಪಿಯರಿಂಗ್ ಶಿ ವಾಸ್ ಸೀನ್ ಟು ಲೀವ್ ದ ಹೌಸ್ ಅಂಡ್ ವಿತ್ ಕ್ವಿಕ್ಕನಿಂಗ್ ಸ್ಟೆಪ್ಸ್ ವೆಂಟ್ ಹರ್ ವೇ ಟುವರ್ಡ್ಸ್ ದ ಬೀಚ್ ದ ಬೀಚ್ ವೇರ್ ವೇರ್ ಹರ್ ಬಿಲವೆಡ್ ಹ್ಯಾಡ್ ರಿಸ್ಕ್ ಹಿಸ್ ಲೈಫ್. ಆಯ್ತಾ? ಸೊ ಅವಳೇನ್ ಮಾಡಿದ್ಲು, ಇನ್ನೇನೋ ಸೂರ್ಯ ಮುಳುಗೋ ಹೊತ್ತಲ್ಲಿ ಅವಳೇನ್ ಮಾಡಿದ್ಲು, ಮನೆನ ಬಿಟ್ಟು ಆ ಬೀಚ್ ಹತ್ರ ಮರ್ಚೆಂಟ್ ಮತ್ತೆ ಡಾನಾರ್ ಲೋರ ಲವರ್ ದ ಗ್ಯಾಲೆಂಟ್ ಲವರ್ ಇಬ್ರು ಫೈಟ್ ಮಾಡಿದ್ರಲ್ವಾ, ಸೊ ಅಲ್ಲಿಗೆ ಇವಾಗ ಹೋದ್ಲು. ಸೊ ಒನ್ ಹೂ ಈಸ್ ರಿಸ್ಕ್ ಇಸ್ ಲೈಫ್ ಫಾರ್ ಏನೋ ಹಿಸ್ ಲೈಫ್ ಅಂತ. ಸೊ ಅಲ್ಲಿಬ್ರು ಫೈಟ್ ಮಾಡಿದ್ರಲ್ವಾ ಅಲ್ಲಿಗೆ, ಓಕೆನಾ? ಶಿ ರೋಡ್ ಹಿಸ್ ನೇಮ್ ಆನ್ ದ ಸ್ಯಾಂಡ್. ಸೊ ಅಲ್ಲಿ ಅವಳು ದುಃಖದಲ್ಲಿ ಕುತ್ಕೊಂಡು ಏನ್ ಮಾಡಿದ್ಲು, ಗಾನ್ಸೆಲೋ ಅಂತ ಏನೋ ಒಂದು ಸ್ಯಾಂಡ್ ಅಲ್ಲಿ ಆ ಮರಳಲ್ಲಿ ಕುತ್ಕೊಂಡು ಅವನ ಹೆಸರನ್ನ ಬರೆದ್ಲು. ಅಂಡ್ ದೆನ್ ಅಟ್ ಡಾನ್ ಓಕೆ ಅಂಡ್ ದೆನ್ ಸ್ಯಾಟ್ ನೇಮ್ ಆನ್ ದ ಸ್ಯಾಂಡ್ ಅಂಡ್ ದೆನ್ ಸ್ಯಾಟ್ ಡೌನ್ ಅಪಾನ್ ಎ ರಾಕ್. ದೆನ್ ಅವಳು ಆಮೇಲೆ ಏನ್ ಮಾಡಿದ್ಲು, ಮರಳ್ ಮೇಲೆ ಕುತ್ಕೊಂಡು ಅವನ ಹೆಸರು ಬರೆದ್ಲು. ಆಮೇಲೆ ಒಂದು ಕಲ್ಲಿನ ಮೇಲೆ ಹೋಗಿ ಕುತ್ಕೊಂಡು ಹರ್ ಗೇಜ್ ಫಿಕ್ಸ್ಡ್ ಅಪಾನ್ ದ ಹೊರೈಸನ್. ಹೊರೈಸನ್ ಅಂತಂದ್ರೆ ದಿಗಂತದ ಕಡೆ ಅವಳು ನೋಡ್ಕೊಂಡು, ಅಂದ್ರೆ ದುಃಖದಲ್ಲಿ, ಲೈಕ್ ನನ್ನ ಹುಡ್ಗ ಬರ್ಲೇ ಇಲ್ವಲ್ಲ, ಎಲ್ಲೋ ಹೋಗ್ಬಿಟ್ಟ, ಏನಾಯ್ತು ಅವನ್ಗೆ, ಸತ್ತೋದ್ನ, ಯಾರಾದ್ರೂ ಹೊಡೆದ್ರ, ಏನಾಯ್ತು ಅಂತ ಅವಳು ದುಃಖದಲ್ಲೇ ಏನ್ ಮಾಡಿದ್ಲು. ಹೊರೈಸನ್ ಅಂತಂದ್ರೆ ಸಮುದ್ರನ ನೋಡ್ಬೇಕಾದ್ರೆ ಅದ್ರದ್ದು ಎಂಡಿಂಗ್ ಕಾಣಿಸೋದೇ ಇಲ್ಲ ಅಲ್ವಾ, ಲೈಕ್ ಆಕಾಶ ಮತ್ತೆ ಸಮುದ್ರ ಎರಡೂ ಸೇರಿರೋ ತರ ಕಾಣಿಸುತ್ತಲ್ಲ. ಸೊ ಆ ದಿಗಂತದ ಕಡೆಗೆ ಅವಳು ನೋಡ್ಕೊಂಡು ಏನ್ ಮಾಡಿದ್ಲು, ಆ ರಾಕ್ ಮೇಲೆ ಕುತ್ಕೊಂಡಿದ್ಲು, ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ಲು. ದ ವೇವ್ಸ್ ಮರ್ಮರ್ಡ್ ದೇರ್ ಎಟರ್ನಲ್ ತ್ರೆನೋಡಿ ಅಂಡ್ ಸ್ಲೋಲಿ ಕ್ರೆಪ್ಟ್ ಅಪ್ ಟು ದ ರಾಕ್ ವೇರ್ ದ ಮೇಡನ್ ಸ್ಯಾಟ್. ಸೊ ಅಲ್ಲಿ ಸಮುದ್ರದ ಅಲೆಗಳು ಏನ್ ಮಾಡ್ತಾ ಇದ್ವು, ಬಂದು ಬಂದು ಅಪ್ಪಳಿಸ್ತಾ ಇದ್ವು. ಸೊ ಅವರೆಲ್ಲ ಏನು, ಲೈಕ್ ಆ ಅಪ್ಪಳಿಸುವಂತ ಸದ್ದು ಏನಾಗ್ತಾ ಇತ್ತು, ಒಂದು ಲೈಕ್ ಸ್ಯಾಡ್ ಆಗಿರುವಂತ ಒಂದು ಸಾಂಗ್ ಅನ್ನ ಹೇಳ್ದಂಗಿತ್ತು ಇವಳಿಗೋಸ್ಕರ, ಲೈಕ್ ಇವಳು ಇವಳ ಲವರ್ನ ಕಳ್ಕೊಂಡಿರೋಸ್ಕೋಸ್ಕರ ಸ್ಯಾಡ್ ಸ್ಟೋರಿನ ಹೇಳ್ದಂಗಿತ್ತು, ಓಕೆನಾ? ದ ಟೈಡ್ ರೋಸ್ ವಿತ್ ಅ ಬೂಮ್ ಅಂಡ್ ಸ್ವೆಪ್ಟ್ ಹರ್ ಔಟ್ ಟು ಸೀ. ಓಕೆ. ಸೊ ಅವಳು ಎಷ್ಟು ಮೌನವಾಗಿ, ಎಷ್ಟು ದುಃಖದಲ್ಲಿ ಅವಳು ಅವನನ್ನ ನೆನ್ಪು ಮಾಡ್ಕೊಂಡು ಕೂತ್ಕೊಂಡಿದ್ಲು ಅಂತಂದ್ರೆ, ಅಲ್ಲಿ ಬಂದು ಅಪ್ಪಳಿಸ್ತಾ ಇರುವಂತ ಅಲೆಗಳೆಲ್ಲ ಅವಳನ್ನ ಸಮುದ್ರದ ಜೊತೆಗೆ ವಿಲೀನ ಮಾಡಿಬಿಟ್ವೇನೋ ಅನ್ನೋ ತರ ಇತ್ತು. ಸೊ ಡಾನ್ ಗಾನ್ಸೆಲ್ ಹೋಗಿ ಈಗ ಶಾಕ್ ಆಯ್ತು. ಗುಡ್ ಎವನ್ಸ್, ಓ ಮೈ ಗಾಡ್ ಅಂತ ಹೇಳ್ದ. ಅವನಿಗೂ ಶಾಕ್ ಆಯ್ತು, ಬಿಕಾಸ್ ಅವನು ಲೆಟರ್ಸ್ ಮೇಲೆ ಲೆಟರ್ಸ್ ಬರೀತಾ ಇದ್ರ, ಬಟ್ ಒಂದು ಕೂಡ ರಿಪ್ಲೈ ಬಂದಿರ್ಲಿಲ್ಲ. ಸೊ ಅವನು ತಪ್ಪು ತಿಳ್ಕೊಂಡಿದ್ದ. ಆಯ್ತಾ? ಡಾನಾ ಲೋರಾ ಲೈಕ್ ಅವನನ್ನ ಮರ್ತ್ ಬಿಟ್ಟು ಅವಳ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ಬೋದೇನೋ ಅಂತ ಅವನ್ ತಪ್ಪು ತಿಳ್ಕೊಂಡಿದ್ವಲ್ಲ. ಸೊ ಅವನಿಗೂ ಇವಾಗ ಲೈಕ್ ಅಯ್ಯೋ ಪಾಪ ಅಂತ ಅನ್ಸ್ತು ಅವಳನ್ನ ನೋಡಿ. ಸೊ ಡಾನಾ ಲೋರಾ ಹೇಳ್ತಾಳೆ ಅದಕ್ಕೆ, ದ ಫಿಷರ್ ಮೆನ್ ಆಫ್ ದಟ್ ಶೋರ್ ಹೂ ಆಫ್ ಅಂಡ್ ಟೆಲ್ ದ ಸ್ಟೋರಿ ಅಫರ್ಮ್ ದಟ್ ಇಟ್ ವಾಸ್ ಅ ಲಾಂಗ್ ಟೈಮ್ ಬಿಫೋರ್ ದ ವೇವ್ಸ್ ವಾಶ್ಡ್ ಅವೇ ದಟ್ ನೇಮ್ ರಿಟನ್ ಆನ್ ದ ಸ್ಯಾಂಡ್. ಸೊ ಅವಳು ಇವಾಗ ಮನ್ಸಲ್ಲೇ ಹೇಳ್ಕೊತಾ ಇದ್ದಾಳೆ, ಲೈಕ್ ಅವಳು ಮಣ್ಣಿನ ಮರಳ ಮೇಲೆ ಯಾವಾಗ್ಲೂ ಬಂದು ಅವನ ಹೆಸರನ್ನ ಬರಿತಾ ಇದ್ಲು. ಸೊ ಅಲ್ಲಿದ್ದಂತ ಎಲ್ಲಾ ಫಿಶರ್ ಮೆನ್ಗೂ ಕೂಡ ಅವ್ರ ಕತೆ ಗೊತ್ತಿತ್ತು. ಸೊ ಅದು ಈಗ ಒಂದು ಮೆಮೊರಿ ಆಗಿ, ಅವ್ರ ಸ್ಟೋರಿ ಆಗಿ ಅಲ್ಲೇ ಉಳ್ಕೊಬಿಡ್ತು. ಯು ವಿಲ್ ನಾಟ್ ಗೆಟ್ ಹೈರ್ಡ್ ಆಫ್ ಮೀ ಇನ್ ಡೆಕೋರೇಟಿಂಗ್ ಮೈ ಓನ್ ಫ್ಯೂನರಲ್. ಸೊ ನೀನು ಅವನು ಅವನನ್ನೇ ಅವನು ಸಾಯಿಸ್ಕೊಂಡ ಅಲ್ವಾ, ಸೊ ಲೈಕ್ ಅವನು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವನು ಸಾಯ್ಬೇಕಾದ್ರೆ ಅವನ ಅವಳನ್ನ ಹೆಸರನ್ನ ಹೇಳಿ ಕೊನೆಯಲ್ಲಿ ಅವನು ಸತ್ತೋದ ಅಂತ ಹೇಳ್ದಲ್ವಾ. ಸೊ ನನಗಿಂತ ಬ್ಯೂಟಿಫುಲ್ ಆಗಿ ನೀನು ಅಂತ್ಯನ ಬರೆಯೋಕೆ ಆಗಲ್ಲ ನಿನ್ನಿಂದ. ಸೊ ಅಷ್ಟು ನಾನು ದುಃಖ ಪಟ್ಟೆ, ಓಕೆನಾ, ನಿನ್ ಕಳ್ಕೊಂಡು ನಾನು ಅಷ್ಟು ದುಃಖ ಪಟ್ಟೆ ಅಂತ ಅವಳು ಮನ್ಸಲ್ಲೇ ಹೇಳ್ಕೊಂಡ್ಲು. ಸೊ ಗಾನ್ಸೆಲ್ ಅದಕ್ಕೆ ಹೇಳ್ತಾನೆ, ಶಿ ಲೈಸ್ ವರ್ಸ್ ದನ್ ಐ ಡೂ. ಸೊ ನನಗಿಂತ ಅವಳು ಕೆಟ್ಟದಾಗಿ ಏನ್ ಹೇಳ್ತಾ ಇದ್ದಾಳೆ, ಸುಳ್ಳನ್ನ ಹೇಳ್ತಾ ಇದ್ದಾಳೆ. ಸೊ ಈಗ ಅವಳು ಸಮುದ್ರದಲ್ಲೇ ವಿಲೀನ ಆಗೋದ್ಲು. ಸೊ ಸಮುದ್ರದಲ್ಲಿ ಅವಳನ್ನ ಅವಳು ಕಳ್ಕೊಂಡ್ಲು. ಸೊ ಆ ಹೆಸರನ್ನ ಮರಳ ಮೇಲೆ ಬರೆದ್ಬಿಟ್ಟು ಆ ಹೆಸರು ಅಳಿಸೋಗಕ್ಕೂ ಮೊದ್ಲೇನೆ ಅವಳು ಆ ಸಮುದ್ರದಲ್ಲಿ ವಿಲೀನ ಆಗೋದ್ಲು ಅಂತ ಹೇಳಿದ್ಲಲ್ವಾ. ಸೊ ನಿನಗಿಂತ ನಾನು ಏನು ನಿನ್ನ ಸಾವಿಗಿಂತ ನಾನು ನನ್ನ ಸಾವನ್ನ ಡೆಕೋರೇಟ್ ಮಾಡ್ಕೊಂಡೆ ಅಲ್ವಾ ಅಂತ ಅವಳು ಮನ್ಸಲ್ಲಿ ಹೇಳ್ಕೊಂಡಿದ್ದಕ್ಕೆ ಇವನ್ ಮನ್ಸಲ್ಲಿ ಏನ್ ಹೇಳ್ಕೊಂಡ, ಹಾ ಶಿ ಲೈಸ್ ವರ್ಸ್ ದನ್ ಐ ಡು. ಸೊ ಅವ್ನ ಅಣ್ಣನ ನಾನು ಅವನು ಯುದ್ಧದಲ್ಲಿ ಸತ್ತೆ ಅಂತ ಹೇಳ್ಕೊಂಡ್ರೆ ಅವಳು ಸಮುದ್ರದಲ್ಲಿ ಸತ್ತೆ ಅಂತ ಹೇಳ್ಕೊತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದಾಳಲ್ವಾ ಅಂತ ಅವನ್ ಮನ್ಸಲ್ಲಿ ಅನ್ಕೊಂಡ.
ಡಾನಾ ಲೋರಾ, ಪೂವರ್ ಲಾರಾ ಅಂತ ಅಂದು, ಲೈಕ್ ಪೂವರ್ ಲಾರಾ ಅಂತಂದ್ರೆ ಲಾರಾ ಸತ್ತೋದ್ಲು ಅಂತ ಹೇಳ್ದಲ್ಲ, ಸೊ ಪಾಪ ಹುಡುಗಿ ಅಂತ ಹೇಳಲು. ಯಾಕೆ ಅಂತಂದ್ರೆ ಅವಳು ತನ್ನನ್ನ ತಾನು ಲಾರಾ ಅಂತ ಬಿಟ್ಕೊಟ್ಟಿಲ್ಲ ಅಲ್ವಾ, ಇನ್ನೂ ಸತ್ಯ ಹೇಳಿಲ್ಲ ಅಲ್ವಾ, ಸೊ ಪೂವರ್ ಲಾರಾ ಅಂತ ಅವಳು ಹೇಳಿದ್ಲು. ಗಾನ್ಸೆಲೋ ಹೇಳ್ತಾನೆ ಅದಕ್ಕೆ ಪೂವರ್ ಗಾನ್ಸೆಲೋ ಅಂತ ಹೇಳ್ದ. ಓಕೆ, ಸೊ ಇವನು ಇವನ್ ಬಗ್ಗೆ ಹೇಳ್ಕೊತಾ ಇದ್ದಾನೆ, ಪಾಪ ಗಾನ್ಸೆಲೋ ಕೂಡ ಪಾಪ ಅಲ್ವಾ, ಅವನು ಸತ್ತೋದ ಆ ಪ್ರಿಯತಮೆ ನೆನಪಲ್ಲೇ ಅವನು ಹೋಗಿ ಯುದ್ಧಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅವನು ಕೂಡ ಸತ್ತೋದ, ಅವನು ಪಾಪ ಅಂತ ಹೇಳ್ದ. ಸೊ ಡಾನಾ ಲೋರಾ ಈಗ ಮನ್ಸಲ್ಲಿ ಹೇಳ್ಕೊತಾ ಇದ್ದಾಳೆ, ಐ ವಿಲ್ ನಾಟ್ ಟೆಲ್ ಹಿಮ್ ದಟ್ ಐ ಮ್ಯಾರೀಡ್ 2 years ಲೇಟರ್. ಓಕೆನಾ, ಸೊ 2 ವರ್ಷ ಆದ್ಮೇಲೆ ನಾನು ಯಾರನ್ನೋ ಒಬ್ರನ್ನ ಮದ್ವೆ ಆದೆ ಅಂತ ಅವಳು ಇವಾಗ ನಾನು ಹೇಳಲ್ಲ. ಸೊ ಗಾನ್ಸೆಲೋಗೆ ಹೇಳ್ತಿರೋದೇ ಒಳ್ಳೇದು ಅಂತ ಅವಳು ಇವಾಗ ಮನ್ಸಲ್ಲಿ ಅನ್ಕೋತಾ ಇದ್ದಾಳೆ. ಆಯ್ತಾ, ಸೊ ಆಫ್ಟರ್ 2 years ಡಾನಾ ಲೋರಾ ಏನ್ ಮಾಡಿದ್ಲು, ಗಾನ್ಸೆಲೋ ಅಂದ್ರೆ ದಟ್ ಗ್ಯಾಲೆಂಟ್ ಲವರ್ ಅನ್ನ ಮರ್ತು ಏನ್ ಮಾಡಿದ್ಲು, ಅವಳು ಬೇರೆಯವ್ರನ್ನ ಮದ್ವೆ ಆದ್ಲು. ಸೊ ಗಾನ್ಸೆಲೋ ಟು ದ ಕಾಂಟ್ರರಿ, ಗಾನ್ಸೆಲೋ ಏನಂತ ಹೇಳ್ಕೊತಾನೆ, ಅವನು ಮನ್ಸಲ್ಲಿ ಏನಂತ ಹೇಳ್ಕೊತಾ ಇದ್ದಾನೆ, ಸಾರಿ, ಇನ್ 3 months ಐ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ಎ ಬ್ಯಾಲೆಟ್ ಡಾನ್ಸರ್. ಸಿ, ಸೊ ಅವಳು 2 years ವರ್ಗ ವೇಟ್ ಮಾಡಿದ್ರೆ ಇವನೇನ್ ಮಾಡ್ದ, 3 months ಒಬ್ಬ ಬ್ಯಾಲೆಟ್ ಡಾನ್ಸರ್ ಜೊತೆ ಮದ್ವೆ ಆಗ್ಬಿಟ್ಟ. ಓಕೆ, ಬ್ಯಾಲೆಟ್ ಡಾನ್ಸರ್ ಜೊತೆ ಪ್ಯಾರಿಸ್ಗೆ ಓಡೋಗ್ತಾನೆ. ಓಕೆ, ಸಿ ಹೌ ಫನಿ ಇಟ್ ಈಸ್. ಸೊ ಒಬ್ರಿಗೊಬ್ರು ಲೈಕ್ ಅವಳು ಹಂಗ್ ಸತ್ತು ಅವನ್ ಹಂಗ್ ಸತ್ತ ಅಂತ ಇಬ್ರು ಎಂಫಸೈಸ್ ಮಾಡಿ ಕೊನೆಗೆ ಏನಾಯ್ತು, ಇಬ್ರು ಬೇರೆಯವ್ರನ್ನ ಮದ್ವೆ ಆಗಿದ್ದಾರೆ. ಎಸ್, ಸೊ ಇವನೇನ್ ಮಾಡ್ದ, ಬ್ಯಾಲೆಟ್ ಡಾನ್ಸರ್ ಜೊತೆ ಪ್ಯಾರಿಸ್ಗೆ ಓಡೋದ. ಸೊ ಅವಳೇನ್ ಮಾಡ್ಲು, ಆಫ್ಟರ್ 2 years ಬೇರೆಯವ್ರನ್ನ ಮದ್ವೆ ಆದ್ಲು. ಸೊ ಡಾನಾ ಲೋರಾ ಹೇಳ್ತಾಳೀಗ, ಫೇಟ್ ಇಸ್ ಕ್ಯೂರಿಯಸ್. ಸೊ ಹಣೆ ಬರಹ ಯಾವಾಗ್ಲೂ ಲೈಕ್ ಕ್ಯೂರಿಯಸ್ ಅಂತಂದ್ರೆ ಲೈಕ್ ಆಶ್ಚರ್ಯ ಹುಟ್ಟಿಸುತ್ತೆ. ಹಿಯರ್ ಆರ್ ಯು ಅಂಡ್ ಐ, ಕಂಪ್ಲೀಟ್ ಸ್ಟ್ರೇಂಜರ್ಸ್, ಮೆಟ್ ಬೈ ಚಾನ್ಸ್, ಡಿಸ್ಕಸಿಂಗ್ ದ ರೊಮ್ಯಾನ್ಸ್ ಆಫ್ ಓಲ್ಡ್ ಫ್ರೆಂಡ್ಸ್ ಆಫ್ ಲಾಂಗ್ ಎಗೋ. ವಿ ಹ್ಯಾವ್ ಬೀನ್ ಕನ್ವರ್ಸಿಂಗ್ ಆಸ್ ಇಫ್ ವಿ ವರ್ ಓಲ್ಡ್ ಫ್ರೆಂಡ್ಸ್. ಸೊ ಈ ಹಣೆ ಬರಹ ಅನ್ನೋದು ಎಷ್ಟೊಂದು ಆಶ್ಚರ್ಯ ತರುತ್ತೆ ಅಲ್ವಾ. ಸೊ ನಾನು ನೀನು ಯಾವತ್ತೂ ಮೀಟೇ ಮಾಡಿಲ್ಲ, ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ, ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ವಿ ಆರ್ ಕಂಪ್ಲೀಟ್ಲಿ ಸ್ಟ್ರೇಂಜರ್ಸ್. ಆಯ್ತಾ, ಸೊ ನಾವಿಬ್ರು ಅಪರಿಚಿತರು. ಸೊ ಬೈ ಚಾನ್ಸ್, ಓಕೆ, ನಾನು ಪಾರ್ಕ್ಗೆ ವಾಕ್ ಅಂತ ಬಂದಿದ್ದೆ, ನೀನು ವಾಕ್ ಅಂತ ಬಂದು ಇಬ್ರಿಗೂ ಜಗಳ ಆಗಿ ಇಬ್ರು ಏನೋ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕೊನೆಗೆ ಅದೇನಾಯ್ತು, ಇಬ್ರು ನಮ್ಮಿಬ್ರು ಫ್ರೆಂಡ್ಸ್ ಬಗ್ಗೆ ಮಾತಾಡಿ, ಲೈಕ್ ಅವ್ರ ಲವ್ ಸ್ಟೋರಿ ಬಗ್ಗೆ ಮಾತಾಡೋ ರೀತಿ ಆಯ್ತು. ಲೈಕ್ ನಾವಿಬ್ರು ಯಾವ ರೀತಿ ಮಾತಾಡ್ತಾ ಇದೀವಿ ಅಂತಂದ್ರೆ, ಆಸ್ ಇಫ್ ವಿ ಆರ್ ಓಲ್ಡ್ ಫ್ರೆಂಡ್ಸ್. ಲೈಕ್ ನಾವಿಬ್ರು ಓಲ್ಡ್ ಫ್ರೆಂಡ್ಸ್ ಏನೋ, ಬೆಸ್ಟ್ ಫ್ರೆಂಡ್ಸ್ ಏನೋ ಅನ್ನೋ ತರ ಮಾತಾಡ್ತಿದೀವಲ್ವಾ, ಎಷ್ಟು ಆಶ್ಚರ್ಯ ಅಲ್ವಾ ಅಂತ ಹೇಳಿದ್ಲು. ಸೊ ಅದಕ್ಕೆ ಗಾನ್ಸೆಲೋ ಹೇಳ್ತಾನೆ, ಎಸ್ ಹೌದು, ಇಟ್ ಈಸ್ ಕ್ಯೂರಿಯಸ್ ಕನ್ಸಿಡರಿಂಗ್ ದ ಇಲ್ ನೇಚರ್ಡ್ ಪ್ರಿಲ್ಯೂಡ್ ಟು ಅವರ್ ಕಾನ್ವರ್ಸೇಷನ್. ಸೊ ಅವನೇನ್ ಹೇಳ್ತಾ ಇದ್ದಾನೆ, ಹೌದು ಹೌದು, ಇದೊಂಥರ ತುಂಬಾ ಆಶ್ಚರ್ಯ ಆಗಿರೋದೇನೆ. ಓಕೆ, ಕನ್ಸಿಡರಿಂಗ್ ದ ಇಲ್ ನೇಚರ್ಡ್ ಪ್ರಿಲ್ಯೂಡ್ ಟು ಅವರ್ ಕಾನ್ವರ್ಸೇಷನ್. ಓಕೆ, ಸೊ ಇಲ್ ನೇಚರ್ಡ್ ಅಂತಂದ್ರೆ ಫಸ್ಟ್ ಬಂದಿದ ತಕ್ಷಣ ಅವರಿಬ್ರು ಜಗಳ ಮಾಡ್ಕೊಂಡ್ರು, ಆಮೇಲೆ ಸ್ಲೋಲಿ ಸ್ನಿಫ್ ಲೈಕ್ ಸಾರಿ ವಾಟ್ ಇಸ್ ದಟ್ ಸ್ನಫ್ ಅನ್ನ ಕೊಡೋದ್ರಿಂದ ಸ್ವಲ್ಪ ಹಾಗಾಗಿ ಸ್ವಲ್ಪ ಸ್ಟೋರಿ ಬಿಗಿನ್ ಆಯ್ತು. ಸೊ ಪ್ರಿಲ್ಯೂಡ್ ಅಂತಂದ್ರೆ ಪ್ರಾರಂಭ ಟು ಅವರ್ ಕಾನ್ವರ್ಸೇಷನ್. ಓಕೆ, ಇಲ್ ನೇಚರ್ಡ್ ಪ್ರಿಲ್ಯೂಡ್ ಟು ಅವರ್ ಕಾನ್ವರ್ಸೇಷನ್. ಸೊ ನಮ್ ಕಾನ್ವರ್ಸೇಷನ್, ನಮ್ ಮಾತುಕತೆ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಲ್ವಾ, ರಿಯಲ್ ಇಟ್ ಈಸ್ ವೆರಿ ಕ್ಯೂರಿಯಸ್. ಆಯ್ತು, ಇದು ತುಂಬಾ ಆಶ್ಚರ್ಯಕರ, ಲೈಕ್ ಫೇಟ್ ಅನ್ನೋದು ತುಂಬಾ ಯಾವಾಗ್ಲೂ ನಮ್ಗೆ ಆಶ್ಚರ್ಯನ ತಂದೊಡ್ಡುತ್ತೆ ಅಂತ ಅವನು ಹೇಳ್ದ. ಓಕೆನಾ, ಎಸ್ ಎಸ್ ಇಟ್ ಈಸ್ ಕ್ಯೂರಿಯಸ್. ಎಷ್ಟು ಆಶ್ಚರ್ಯ, ಎಷ್ಟು ಕುತೂಹಲ, ಎಷ್ಟು ವಿಸ್ಮಯ ಅಲ್ವಾ ಫೇಟ್ ಏನು ಹಣೆ ಬರಹ ಅನ್ನೋದು. ಸೊ ಲೈಕ್ ನಮ್ ಡೆಸ್ಟಿನಿ ಎಲ್ಲಿರುತ್ತೆ ಅಂತ ನಮಗ್ ಗೊತ್ತೇ ಇರಲ್ಲ ಅಂತ ಇಬ್ರು ಮಾತಾಡ್ಕೊಂಡ್ರು. ಸೊ ಲಾರಾ ಹೇಳ್ತಾಳೆ, ಯು ಸ್ಕೇರ್ಡ್ ಅವೇ ದ ಬರ್ಡ್ಸ್. ಫಸ್ಟ್ ನೀನೇನ್ ಮಾಡಿದೆ, ಆ ಬರ್ಡ್ಸ್ ಗಳೆಲ್ಲನೂ ಓಡಿಸ್ಬಿಟ್ಟೆ, ಭಯ ಪಡಿಸ್ಬಿಟ್ಟು ಓಡಿಸ್ಬಿಟ್ಟೆ.
ಐ ವಾಸ್ ಅನ್ರೀಸನಬಲ್ ಪರ್ಹ್ಯಾಪ್ಸ್. ಸೊ ಗಾನ್ಸಲೋ ಹೇಳ್ತಾನೆ, ಮೇ ಬಿ ನನಗೆ ಗೊತ್ತಾಗ್ಲಿಲ್ಲ. ಅನ್ರೀಸನಬಲ್ ಅಂತಂದ್ರೆ ಲೈಕ್ ನಂಗೆ ಗೊತ್ತಾಗ್ಲಿಲ್ಲ, ಬಹುಶಃ ನಂಗೆ ಗೊತ್ತಾಗಿಲ್ಲ. ಎಸ್ ದಟ್ ವಾಸ್ ಎವಿಡೆಂಟ್. ಹೌದು ಹೌದು, ನನಗೆ ಗೊತ್ತಾಯ್ತು, ಅದನ್ನ ನೋಡಿದ ತಕ್ಷಣನೇ ಗೊತ್ತಾಗೋಯ್ತು. ಸೊ ಅವಳು ಇವಾಗ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾ ಇದ್ದಾಳೆ. ಫಸ್ಟ್ ತುಂಬಾ ಹಾರ್ಷ್ ಆಗಿ ಮಾತಾಡ್ತಾ ಇದ್ಲಲ್ವಾ, ಇವಾಗ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾ ಇದ್ದಾಳೆ. ಆರ್ ಯು ಕಮಿಂಗ್ ಅಗೇನ್ ಟುಮಾರೋ? ಸೊ ಇವಾಗ ಒಬ್ರೊಬ್ರು ಪರಿಚಯ ಆಯ್ತು, ಫ್ರೆಂಡ್ಸ್ ಆದ್ರು. ಸೊ ಅವಾಗ ಈಗ ಏನ್ ಮಾಡ್ತಾ ಇದ್ದಾಳೆ, ಸೊ ಮತ್ತೆ ನೀನ್ ನಾಳೆ ಬರ್ತೀಯಲ್ವಾ ಅಂತ ಕೇಳ್ತಾ ಇದ್ದಾಳೆ. ಬಿಕಾಸ್ ಶಿ ವಾಂಟ್ಸ್ ಟು ಮೀಟ್ ಹಿಮ್ ಅಗೈನ್. ಯಾಕೆಂದ್ರೆ ಅವನು ಅವಳ ಹಳೆ ಲವರ್. ಸೊ ಟಿಲ್ ಅವ್ರಿನ ಸ್ಟಿಲ್ ಏನ್ ಮಾಡ್ಬೇಕು, ಅವರ ಲವ್ ಸ್ಟೋರಿನ ಇನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು, ಮತ್ತೆ ಇವಳೇ ಲಾರಾ ಅಂತ ಹೇಳ್ಕೋಬೇಕು, ಅವನೇ ಡಾನ್ ಗಾನ್ಸೆಲೋ ಅಂತ ಹೇಳ್ಕೋಬೇಕು. ಇನ್ನ ಸ್ವಲ್ಪ ಸಸ್ಪೆನ್ಸ್ ಇದೆ, ಹಾಗಾಗಿ ನಾಳೆ ಬರ್ತೀಯ ಅಲ್ವಾ ಅಂತ ಕೇಳಿದ್ಲು. ಸೊ ಗಾನ್ಸೆಲೋ ಹೇಳ್ತಾನೆ, ಮೋಸ್ಟ್ ಸರ್ಟೈನ್ಲಿ ಇಫ್ ಇಟ್ ಈಸ್ ಎ ಸನಿ ಮಾರ್ನಿಂಗ್. ಓಕೆ, ಸೊ ಪ್ರೊಬಾಬ್ಲಿ ನಾನು ಬಂದೇ ಬರ್ತೀನಿ, ಯೂಶುವಲ್ ಆಗಿ ನಾನು ಬರ್ತೀನಿ. ದಟ್ ಟು ಇಫ್ ಇಟ್ ಈಸ್ ಎ ಸನಿ ಮಾರ್ನಿಂಗ್, ಬಿಸಿಲಿದ್ರೆ ಬರ್ತೀನಿ. ಓಕೆ, ಅಂಡ್ ನಾಟ್ ಓನ್ಲಿ ವಿಲ್ ಐ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್, ಬಟ್ ಐ ವಿಲ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್. ಓಕೆ, ಸೊ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಬರ್ಡ್ಸ್ ಗಳನ್ನ ಓಡ್ಸಲ್ಲ. ಓಕೆನಾ? ಸೊ ನೀನ್ ಬೇಜಾರ್ ಮಾಡ್ಕೋಬೇಡ, ನಾನ್ ಕೂಡ ಬ್ರೆಡ್ ಕ್ರಮ್ಸ್ ಅನ್ನ ತಂದು ಪಿಜನ್ಸ್ ಹಾಕ್ತೀನಿ. ಓಕೆ, ಸೊ ಈ ಸಲ ನಾನೇನ್ ಮಾಡಲ್ಲ, ಬರ್ಡ್ಸ್ ಅನ್ನ ಅಲ್ಲಿಂದ ಓಡ್ಸಲ್ಲ. ಐ ವಿಲ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್. ಓಕೆ, ನಾನು ಕೂಡ ಪಿಜನ್ಸ್ ಗೆ ಫುಡ್ ಅನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ದ. ಸೊ ಡೊನಾಲೋರ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಅವಳಿಗೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಂತರನೇ ಅವನು ಕೂಡ ಬರ್ಡ್ಸ್ ಗಳನ್ನ ಇಷ್ಟಪಡೋಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ ಲಾರಾಗೆ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಬರ್ಡ್ಸ್ ಆರ್ ಗ್ರೇಟ್ಫುಲ್ ಅಂಡ್ ರೀಪೇ ಅಟೆನ್ಷನ್. ಓಕೆನಾ? ಸೊ ನೀನು ಅವುಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟೇ ಅವು ನಿನಗೆ ಗ್ರೇಟ್ಫುಲ್ ಆಗಿರ್ತವೆ. ಓಕೆ, ಅವು ನಿನ್ನ ನೆನಪು ಮಾಡ್ಕೋತವೆ. ಅಂಡ್ ನೋಡು, ನಾನು ಬಂದಿದ ತಕ್ಷಣ ಎಲ್ಲಾ ಬರ್ಡ್ಸ್ ಗಳು ಬಂದ್ಬಿಟ್ಟು ನನ್ನ ಜೊತೆ ಕುತ್ಕೊಳ್ಳಲ್ವಾ, ರೀಪೇ ಅಟೆನ್ಷನ್ ಅಂತಂದ್ರೆ. ಸೊ ನನ್ನ ಜೊತೆ ಅವು ಏನ್ ಮಾಡುತ್ತೆ, ಲೈಕ್ ಸೊ ಲೈಕ್ ಒಳ್ಳೆ ಫ್ರೆಂಡ್ಶಿಪ್ ನ ಬೆಳೆಸ್ಕೊಳುತ್ತೆ ಅಂತ ಹೇಳಿದ್ಲು. ಓಕೆ, ರೀಪೇ ಅಟೆನ್ಷನ್. ಐ ವಂಡರ್ ವೇರ್ ಮೈ ಮೇಡ್ ಈಸ್ ಪೆಟ್ರಾ. ಓಕೆ, ಸೊ ಅಯ್ಯೋ ನನ್ನ ನನ್ನ ಸರ್ವೆಂಟ್ ಎಲ್ಲೋದ್ಲು, ಇವಾಗ ಅವಳನ್ನ ಬೇರೆ ಕರಿಬೇಕಲ್ಲಪ್ಪ, ಎಲ್ಲೋದ್ಲಪ್ಪ ಅಂತ ಆಶ್ಚರ್ಯದಿಂದ ಅವಳೇನ್ ಮಾಡ್ತಾ ಇದ್ದಾಳೆ, ಪೆಟ್ರಾ ಅಂತ ಕೂದ್ಲು. ಲೈಕ್ ಅವಳಾಗ್ಲೇ ಹೇಳಿದ್ಲಲ್ವಾ, ಸೊ ಸ್ವಲ್ಪ ನನ್ನ ಕರ್ದಿದ ತಕ್ಷಣ ಕೇಳಿಸೋ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಮಾತಾಡು ಅಂತ ಹೇಳಿದ್ಲಲ್ವಾ. ಸೊ ಇವಾಗ ಪೆಟ್ರಾನ ಕರೆದ್ಲು, ಅವಳ ಸರ್ವೆಂಟ್ ಅನ್ನ ಕರೆದ್ಲು. ಸಿಗ್ನಲ್ಸ್ ಫಾರ್ ಹರ್ ಮೇಡ್. ಓಕೆ, ಪೆಟ್ರಾ ಕಮ್ ಹಿಯರ್ ಅಂತ ಕರೆದ್ಲು. ಸೊ ಡಾನ್ ಗಾನ್ಸೆಲೋ ಅಸೈಡ್ ಲುಕಿಂಗ್ ಅಟ್ ಲಾರಾ ಹೂಸ್ ಬ್ಯಾಕ್ ಈಸ್ ಟರ್ನ್ಡ್. ಸೊ ಈಗ ಹೋಗೋಕೆ, ಲೈಕ್ ಪೆಟ್ರಾನ ಕರೆಯೋಕೆ ಅಂತ ಡೊನಾ ಲಾರಾ ಟರ್ನ್ ಆದ್ಲಲ್ವಾ. ಸೊ ಅವಾಗ ಡಾನ್ ಗಾನ್ಸೆಲೋ ಅವಳನ್ನ ಹಿಂದೆಗಡೆಯಿಂದ ನೋಡ್ತಾ ಇದ್ದಾನೆ. ನೋ ನೋ, ಐ ವಿಲ್ ನಾಟ್ ರಿವೀಲ್ ಮೈ ಸೆಲ್ಫ್, ಐ ಆಮ್ ಗ್ರೊಟೆಸ್ಕ್ ನೌ. ಬೆಟರ್ ದಟ್ ಶಿ ರೀಕಾಲ್ ದ ಗ್ಯಾಲೆಂಟ್ ಹಾರ್ಸ್ ಮನ್ ಹೂ ಪಾಸ್ಡ್ ಡೈಲಿ ಬಿನೀತ್ ಹರ್ ವಿಂಡೋ ಟಾಸಿಂಗ್ ಫ್ಲವರ್ಸ್. ಓಕೆನಾ? ಸೊ ಇವಾಗ ಅವನ್ಗೆ ತುಂಬಾ ಏಜ್ ಆಗ್ಬಿಟ್ಟಿದೆ, ಮತ್ತೆ ಅವನ ಹ್ಯಾಂಡ್ಸಮ್ ಫಿಗರ್ ಎಲ್ಲ ಹಾಳಾಗೋಗಿದೆ, ತುಂಬಾ ಮುದ್ಕ ಆಗ್ಬಿಟ್ಟಿದ್ದಾನೆ. ಸೊ ಅವನಿವಾಗ ಅವನ್ನ ಲೈಕ್ ಅವನ ಐಡೆಂಟಿಟಿನ ಅವನಿವಾಗ ನಾನು ಬಿಟ್ಕೊಡ್ಬಾರ್ದು. ಸೊ ಅವಳು ಯಾವಾಗ್ಲೂ ಆ ಗ್ಯಾಲೆಂಟ್ ಲವರ್, ಎಷ್ಟು ಹ್ಯಾಂಡ್ಸಮ್ ಆಗಿದ್ನಲ್ವಾ ಗ್ಯಾಲೆಂಟ್ ಲವರ್, ಅವನನ್ನೇ ನೆನ್ಪು ಮಾಡ್ಕೊಂಡು ಅವಳು ಖುಷಿ ಪಡ್ತಾ ಇರ್ಲಿ ಅಂತ ಅವನೇನ್ ಮಾಡ್ದ, ನನ್ನ ರಿಯಾಲಿಟಿನ, ನನ್ನ ಐಡೆಂಟಿಟಿನ ನಾನು ಹೇಳ್ಕೋಬಾರ್ದು ಅವಳ ಜೊತೆ ಅಂತ ಅವನೇನ್ ಅನ್ಕೊಂಡ, ಮನ್ಸಲ್ಲೇ ಅನ್ಕೋತಾ ಇದ್ದಾನೆ. ಸೊ ಲಾರಾ, ಹಿಯರ್ ಶಿ ಕಮ್ಸ್. ಓಕೆ, ಪೆಟ್ರಾ ಬಂದ್ಲು. ಸೊ ನನ್ನ ಸರ್ವೆಂಟ್ ಬಂದ್ಲು, ಓ ಬಂದ್ಲಪ್ಪ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದಾಳೆ. ಸೊ ಗಾನ್ಸೆಲೋ, ದಟ್ ಯುಆರ್ನಿಟೋ ಹಿ ಪ್ಲೇಸ್ ಹ್ಯಾವಕ್ ವಿತ್ ದ ನರ್ಸ್ ಮೇಡ್ಸ್. ಓಕೆ, ಸೊ ಅವನು ಯುಆರ್ನಿಟೋನ ಕರ್ದ, ಅವನ ಸರ್ವೆಂಟ್ ಅನ್ನ ಅವನ್ ಕರ್ದು ಇವಾಗ ಏನ್ ಮಾಡ್ತಾ ಇದ್ದಾರೆ, ಇಬ್ರು ಮನೆಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಲುಕ್ಸ್ ಟುವರ್ಡ್ಸ್ ರೈಟ್ ಅಂಡ್ ಸಿಗ್ನಲ್ಸ್ ವಿತ್ ಹಿಸ್ ಹ್ಯಾಂಡ್ಸ್. ಸೊ ಅವನೇನ್ ಮಾಡ್ದ, ಅವನ ರೈಟ್ ಸೈಡು ಟರ್ನ್ ಆಗಿ ಏನ್ ಮಾಡ್ದ, ಯುಆರ್ನಿಟೋನ ಕರ್ದ, ಬಾ ಮನೆಗೆ ಹೋಗೋಣ ಬಾ ಅಂತ ಕರ್ದ. ಸೊ ಡೊನಾ ಲಾರಾ ಅಸೈಡ್ ಲುಕಿಂಗ್ ಅಟ್ ಗಾನ್ಸೆಲೋ ಹೂಸ್ ಬ್ಯಾಕ್ ಈಸ್ ಟರ್ನ್. ಓಕೆ, ಸೊ ಅವನ್ ಇವಾಗ ರೈಟ್ ಸೈಡ್ಗೆ ಟರ್ನ್ ಆದ್ನಲ್ಲ, ಸೊ ಅವನ ಬ್ಯಾಕ್ ಸೈಡ್ ಇಂದ ಅವನನ್ನ ನೋಡ್ಬಿಟ್ಟು ಡೊನಾ ಲಾರಾ ಇವಾಗ ಮಾತಾಡ್ಕೋತಾ ಇದ್ದಾಳೆ. ನೋ, ಐ ಆಮ್ ಟೂ ಸ್ಯಾಡ್ಲಿ ಚೇಂಜ್ಡ್. ಇಟ್ ಈಸ್ ಬೆಟರ್ ಹಿ ಶುಡ್ ರಿಮೆಂಬರ್ ಮೀ ಆಸ್ ದ ಬ್ಲಾಕ್ ಐಡ್ ಗರ್ಲ್ ಟಾಸಿಂಗ್ ಫ್ಲವರ್ಸ್ ಆಸ್ ಹಿ ಪಾಸ್ಡ್ ಅಮಾಂಗ್ ದ ರೋಸಸ್ ಇನ್ ದ ಗಾರ್ಡನ್. ಓಕೆ, ಸೊ ಅವಳು ಇವಾಗ ಯಾವ ತರ ಅನ್ಕೋತಾ ಇದ್ದಾಳೆ, ನಾನ್ ಎಷ್ಟು ಬ್ಯೂಟಿಫುಲ್ ಆಗಿ ಗಾರ್ಜಿಯಸ್ ಆಗಿ ಇದ್ದೆ ಅಲ್ವಾ, ನನ್ನ ಯೂತ್ ಅಲ್ಲಿ, ನನ್ನ ಚಿಕ್ಕೋಳಾಗಿದ್ದಾಗ, ನನ್ನ ಹುಡುಗಿ ಆಗಿದ್ದಾಗ ಎಷ್ಟು ಚೆನ್ನಾಗಿದೆ ಅಲ್ವಾ,
ಸೊ ಅದೇ ನೆನಪಲ್ಲಿ ಗಾನ್ಸೆಲೋ ಇರ್ಲಿ, ಸೊ ಅದೇ ಬ್ಲ್ಯಾಕ್ ಐ, ಅದೇ ಜೆಟ್ ಬ್ಲ್ಯಾಕ್ ಹೇರ್, ಸೊ ಅಷ್ಟೇ ಬ್ಯೂಟಿಫುಲ್ ಆಗಿರೋ ರೋಸಸ್ ನ ಟಾಸ್ ಅಂದ್ರೆ ರೋಸಸ್ ನ ಕಿಟಕಿಯಿಂದ ಎಸಿತಾ ಇರ್ಲಲ್ವಾ ಅವನಿಗೋಸ್ಕರ, ಸೊ ಆ ಬ್ಯೂಟಿಫುಲ್ ಹುಡುಗಿನೇ ಅವನು ನೆನ್ಪ್ ಮಾಡ್ಕೊಂಡ್ ಇರ್ಲಿ. ಸೊ ನಾನೇ ಲಾರಾ ಅಂತ ಅವನ್ಗೆ ಹೇಳೋದ್ ಬೇಡ, ಬಿಕಾಸ್ ನಾನ್ ಇವಾಗ ತುಂಬಾ ಚೇಂಜ್ ಆಗ್ಬಿಟ್ಟಿದೀನಿ, ಎಷ್ಟು ಮುದುಕಿ ಆಗ್ಬಿಟ್ಟಿದೀನಿ, ನನ್ ಫಿಗರ್ ಚೇಂಜ್ ಆಗ್ಬಿಟ್ಟಿದೆ, ಸೊ ನಾನು ಇವಾಗ ಹೇಳ್ಕೊಳ್ಳೋದು ಬೇಡ ಅಂತ ಇಬ್ರು ಒಬ್ರಿಗೊಬ್ರು ಹೇಳ್ಕೊತಾ ಇದಾರೆ, ಅಂದ್ರೆ ಮನ್ಸಲ್ಲೇ ಮಾತಾಡ್ಕೊತಾ ಇದಾರೆ, ನಮ್ಮ ರಿಯಾಲಿಟಿನ ಬಿಟ್ಕೊಡೋದು ಬೇಡ ಅಂತ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಸೊ ಡೊನಾಲೋರ ಇವಾಗ, ವೆಲ್ ಪೆಟ್ರಾ ಅಟ್ ಲಾಸ್ಟ್, ಓಕೆ, ಸೊ ಅಷ್ಟೊತ್ತಾಯ್ತು ಕರೆದು ಅಟ್ ಲಾಸ್ಟ್ ಬಂದೆ ಅಲ್ವಾ, ಸೊ ಮನೆಗೆ ಹೋಗೋಣವಾ ಅನ್ನೋ ತರ ಅವಳು ಇವಾಗ ರೆಡಿ ಆಗ್ತಾ ಇದ್ದಾಳೆ. ಸೊ ಗಾನ್ಸೆಲೋ ಕೂಡ ಯು ಆರ್ ಇಟೋ ಯು ಆರ್ ಲೇಟ್, ಓಕೆ, ಸೊ ಅವ್ನು ಯಾವಾಗ್ಲೂ ಇಂಪೇಷಂಟ್ ಅಲ್ವಾ, ಅವನಿಗೆ ತಾಳ್ಮೆನೆ ಇಲ್ಲ, ಕರ್ದಿದ ತಕ್ಷಣ ಬಂದ್ಬಿಡ್ಬೇಕು, ಹೇಳಿದ ತಕ್ಷಣ ಕೆಲ್ಸ ಆಗ್ಬಿಡ್ಬೇಕು. ಸೊ ಅವನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಆ ತರನೇ ಆಗ್ಬೇಕು ಅನ್ನೋದು ಅವನ ಇಚ್ಛೆ. ಯಾರ್ದು? ಗಾನ್ಸೆಲೋದು. ಸೊ ಅವನೀಗ ಯು ಆರ್ ಇಟೋಗೆ ಬೈತಾ ಇದ್ದಾನೆ, ಎಷ್ಟು ಬೇಗ ಕರೆದ್ರು ಲೇಟಾಗೆ ಬರ್ತೀಯಲ್ಲಪ್ಪ ಅನ್ನೋ ತರ. ಸೊ ಇವಾಗ ಪೆಟ್ರಾ ಹೇಳ್ತಾಳೆ ಟು ಡೊನಾಲೋರಾ, ಎಸ್, ಸೊ ಪೆಟ್ರಾ ಹೇಳ್ತಾಳೆ ದ ಗಾಡ್ ಗೇವ್ ಮೀ ದೀಸ್ ವೈಲೆಟ್ಸ್ ಫಾರ್ ಯು ಸೆನೋರಾ. ದ ಗಾಡ್ ಅಂತಂದ್ರೆ ಲೈಕ್ ಅವನು ಅವಳ ಲವರ್ನ ಮೀಟ್ ಮಾಡಕ್ ಹೋಗಿದ್ಲಲ್ವಾ, ಆ ಪಾರ್ಕ್ ನ ನೋಡ್ಕೊಳ್ಳುವಂತ ಗಾರ್ಡು. ಸೊ ಅವಳು ಹೇಳ್ತಾಳೆ ದ ಗಾಡ್ ಗೇವ್ ಮೀ ದೀಸ್ ವೈಲೆಟ್ಸ್, ಓಕೆ, ವೈಲೆಟ್ಸ್ ಫಾರ್ ಯು ಸೆನೋರಾ, ಸೊ ನಿನ್ಗೆ ಕೊಟ್ಬಿಡುವಂತ ಈ ವೈಲೆಟ್ಸ್, ಲೈಕ್ ಇದನ್ನ ನಿನ್ ಕೊಟ್ಟ ಸೆನೋರಾ ಮೇಡಮ್, ನನ್ ಗಾರ್ಡು ನಿನ್ಗೋಸ್ಕರ ಇದನ್ನ ಕೊಟ್ಟ ಅಂತ ಅವಳೇನ್ ಮಾಡಲು ತಂದು ಒಂದಷ್ಟು ಫ್ಲವರ್ಸ್ ನ ಕೊಟ್ಲು. ಸೊ ಡೊನಾಲೋರಾ ಇವಾಗ ಹೌ ವೆರಿ ನೈಸ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಥ್ಯಾಂಕ್ ಹಿಮ್ ಫಾರ್ ಮೀ, ಸೊ ನನ್ನಿಂದ ನನ್ನ ಪರವಾಗಿ ಅವನಿಗೆ ಥ್ಯಾಂಕ್ಸ್ ಹೇಳ್ಬಿಡು, ಓಕೆ, ಸೊ ಈಸ್ ವೆರಿ ಸ್ವೀಟ್, ಈಸ್ ವೆರಿ ನೈಸ್, ನನಗೋಸ್ಕರ ಫ್ಲವರ್ಸ್ ನ ಕೊಟ್ಟು ಕಳ್ಸಿದಾನೆ, ಸೊ ನನ್ನ ಪರವಾಗಿ ಅವನಿಗೆ ಥ್ಯಾಂಕ್ಸ್ ಅನ್ನ ಹೇಳ್ಬಿಡು. ದೇ ಆರ್ ಫ್ರಾಗ್ರೆಂಟ್, ಅವಳು ಇವಾಗ ಮೂಗ್ ಹತ್ರ ವೈಲೆಟ್ಸ್ ಅನ್ನ ಇಟ್ಕೊಂಡು ಆ ಫ್ಲವರ್ಸ್ ನ ಇಟ್ಕೊಂಡು ಅಂತ ಲೈಕ್ ಸ್ಮೆಲ್ ಮಾಡಿ ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ಅಲ್ವಾ, ಸೊ ಅದ್ರ ಘಮ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾ ಇದ್ದಾಳೆ. ಆ್ಯಸ್ ಶಿ ಟೇಕ್ಸ್ ದ ವೈಲೆಟ್ಸ್ ಫ್ರಮ್ ಹರ್ ಮೇಡ್, ಅ ಫ್ಯೂ ಲೂಸ್ ಒನ್ಸ್ ಫಾಲ್ ಟು ದ ಗ್ರೌಂಡ್, ಓಕೆ, ಸೊ ಅವಳು ಅವಳ ಕೈಯಿಂದ ಈ ತರ ಈಸ್ಕೊಳ್ತಾ ಇರ್ಬೇಕಾದ್ರೆ ಒಂದೆರಡು ಏನು ಹೂಗಳು ಏನಾಗ್ಬಿಡುತ್ತೆ ಗ್ರೌಂಡ್ ಮೇಲೆ ಬಿದೋಗ್, ಅಂದ್ರೆ ಲೈಕ್ ಅವ್ರು ನಿಂತ್ಕೊಂಡಿದ್ರಲ್ಲ ಆ ಸ್ಥಳದಲ್ಲಿ ಕೆಳಗಡೆ ಬೀಳುತ್ತೆ. ಸೊ ಗಾನ್ಸೆಲೋ ಮೈ ಡಿಯರ್ ಲೇಡಿ ದಿಸ್ ಹ್ಯಾಸ್ ಬೀನ್ ಅ ಗ್ರೇಟ್ ಹಾನರ್ ಅಂಡ್ ಎ ಗ್ರೇಟ್ ಪ್ಲೆಷರ್. ಸೊ ಅವನ್ ಇವಾಗ ಅಲ್ಲೇ ನಿಂತ್ಕೊಂಡಿದ್ನಲ್ಲ, ಸೊ ಈಗ ಅವರಿಬ್ರು ಮನೆಗೆ ಹೋಗಕ್ಕೆ ಹೊರಟ್ರಲ್ವಾ, ಸೊ ಅವನ್ ಹೇಳ್ತಾನೆ ಸೊ ನಿಮ್ಮನ್ನ ಮೀಟ್ ಮಾಡಿದ್ದು ನಂಗೆ ತುಂಬಾ ಖುಷಿ ಕೊಡ್ತು, ಸೊ ಇಟ್ ವಾಸ್ ಅ ರಿಯಲಿ ಬ್ಯೂಟಿಫುಲ್ ಟೈಮ್ ದಟ್ ಐ ಸ್ಪೆಂಟ್ ವಿತ್ ಯು, ಓಕೆನಾ, ಇಟ್ಸ್ ಅ ಗ್ರೇಟ್ ಹಾನರ್ ಅಂಡ್ ಅ ಗ್ರೇಟ್ ಪ್ಲೆಷರ್, ಓಕೆ, ಸೊ ನಂಗೆ ತುಂಬಾ ಖುಷಿ ಆಯ್ತು ಅಂತ ಅವನ್ ಹೇಳ್ದ. ಸೊ ಡೊನಾಲೋರಾ ಇನ್ ರಿಟರ್ನ್ ಅವಳು ಕೂಡ ಇಟ್ ಹ್ಯಾಸ್ ಆಲ್ಸೋ ಬೀನ್ ಅ ಪ್ಲೆಷರ್ ಟು ಮೀ, ಓಕೆ, ನನಗೂ ಕೂಡ ಖುಷಿ ಆಯ್ತು, ಈವನ್ ಐ ವಾಸ್ ಗ್ಲಾಡ್ ಟು ಮೀಟ್ ಯು ಅಂತ ಅವಳು ಕೂಡ ಹೇಳಿದ್ಲು. ಗುಡ್ ಬೈ ಅಂಟಿಲ್ ಟುಮಾರೋ. ಸೊ ಅವ್ರು ಇವಾಗ ಇಬ್ರು ಮನೆಗೆ ಹೊರಡ್ತಾ ಇದಾರೆ, ಒಬ್ರಿಗೊಬ್ರು ಏನ್ ಮಾಡ್ತಾ ಇದಾರೆ ಲೈಕ್ ಫೇರ್ವೆಲ್ ಮಾಡ್ತಾ ಇದಾರೆ, ಲೈಕ್ ಆಡ್ಯೂ ಅಂತ ಅಂದ್ರೆ ಗುಡ್ ಬೈ ಅಂತ, ಓಕೆನಾ, ಸೊ ಆಲ್ರೆಡಿ ಪೆಟ್ರಾಗೆ ಇವಳು ಹೇಳಿದ್ಲಲ್ವಾ, ಸೊ ಆ ರೀತಿ ಇವ್ರು ಏನ್ ಮಾಡ್ತಾ ಇದಾರೆ ಗುಡ್ ಬೈ, ಸೊ ನಾಳೆವರೆಗೂ ಟಾಟಾ ಬಾಯ್ ಬಾಯ್ ಅಂತ ಇಬ್ರು ಹೇಳ್ಕೊತಾ ಇದಾರೆ. ಓಕೆ, ಲಾರಾ ಕೂಡ ಓಕೆ ಅಂಟಿಲ್ ಟುಮಾರೋ, ಸೊ ನಾಳೆವರೆಗೂ ಬಾಯ್ ಬಾಯ್ ಅಂತ ಅವಳು ಹೇಳಿದ್ಲು. ಇಫ್ ಇಟ್ ಈಸ್ ಸನ್ನಿ, ಸೊ ಅವ್ನ್ ಗಾನ್ಸೆಲೋ ಮೊದ್ಲೇ ಹೇಳಿದ್ದ ಅಲ್ವಾ, ಸೊ ಸನ್ನಿ ಮಾರ್ನಿಂಗ್ ಆದ್ರೆ ಮಾತ್ರ ನಾನು ಬರ್ತೀನಿ ಅಂತ, ಸೊ ಅವಳು ನಾಳೆವರೆಗೂ ಬಾಯ್ ಬಾಯ್ ಅಂತ ಅವಳು ಹೇಳಿದ್ಲಲ್ವಾ, ಹಾಗಾಗಿ ಗಾನ್ಸೆಲೋ ಹೇಳ್ತಾನೆ ಇಫ್ ಇಟ್ ಈಸ್ ಸನ್ನಿ, ಓಕೆ, ಸನ್ನಿ ಮಾರ್ನಿಂಗ್ ಆದ್ರೆ ಮಾತ್ರ ನಾನು ಬರ್ತೀನಿ, ಸೊ ನಾಳೆ ಏನಾದ್ರೂ ಬಿಸಿಲು ಬಂದಿಲ್ಲ ಅಂತಂದ್ರೆ ನಾನ್ ಬರೋಕ್ಕಾಗಲ್ಲ, ಸೊ ಗುಡ್ ಬೈ ಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಓಕೆ, ನೆಕ್ಸ್ಟ್ ಟೈಮ್ ನಾವು ಸಿಗೋವರೆಗೂ ಗುಡ್ ಬೈ ಅನ್ನೋ ತರ ಅವನು ಹೇಳ್ತಾ ಇದ್ದಾನೆ. ಸೊ ಡೊನಾಲೋರಾ ಹೇಳ್ತಾಳೆ ಸನ್ನಿ ಮಾರ್ನಿಂಗ್ ವಿಲ್ ಯು ಗೋ ಟು ಯುವರ್ ಬೆಂಚ್, ಓಕೆ, ಸೊ ಸನ್ನಿ ಮಾರ್ನಿಂಗ್, ಓಕೆ, ಅದು ಸನ್ನಿ ಮಾರ್ನಿಂಗ್ ಆಗಿರ್ಬೇಕಾ, ನೀನ್ ನಿನ್ ಬೆಂಚ್ಗೆ ಹೋಗ್ತೀಯಾ, ಸೊ ನಾಳೆ ಏನಾದ್ರೂ ಸನ್ನಿ ಮಾರ್ನಿಂಗ್ ಆಗಿದ್ರೆ ನೀನ್ ಹೋಗಿ ನಿನ್ ಬೆಂಚ್ ಕುತ್ಕೋತೀಯಾ ಅಂತಂದ್ರೆ ಅಲ್ಲಿ ಮೂರ್ ಜನ ಪ್ರೀಸ್ಟ್ ಗಳು ಕೂತಿದ್ರಲ್ವಾ, ಯೂಶುವಲ್ ಆಗಿ ಡಾನ್ ಗಾನ್ಸೆಲೋ ಹೋಗಿ ಅಲ್ಲಿ ಕೂತ್ಕೋತಾ ಇದ್ನಲ್ಲ, ಸೊ ಅದಕ್ಕೋಸ್ಕರ ನಾಳೆ ಏನಾದ್ರೂ ಸನ್ನಿ ಮಾರ್ನಿಂಗ್ ಆದ್ರೆ ನೀನ್ ಬರ್ತೀಯಲ್ವಾ,
ಬಂದ್ರೆ ಸನಿ ಮಾರ್ನಿಂಗ್ ಅಲ್ಲಿ ಬಂದ್ರೆ ನೀನ್ ಹೋಗಿ ನಿನ್ ಬೆಂಚ್ ಅಲ್ಲಿ ಕುತ್ಕೋಬಿಡ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ಯಾಕೆ ಅಂದ್ರೆ ಅವಳು ಮಿಸ್ ಮಾಡ್ಕೋತಾಳಲ್ವಾ, ಡಾನ್ ಗಾನ್ಸೆಲ್ವನ ಮಿಸ್ ಮಾಡ್ಕೋತಾಳಲ್ವಾ. ಸೊ ಅದಕ್ಕೆ ಮೊದ್ಲೇ ಕೇಳ್ಕೊತಾ ಇದ್ದಾಳೆ, ಬಂದು ನನ್ ಬೆಂಚ್ ಅಲ್ಲೇ ಕುತ್ಕೊಳ್ಳಿ ಅನ್ನೋ ತರ ಕೇಳ್ಕೊತಾ ಇದ್ದಾಳೆ ಇನ್ಫಾರ್ಮೇಶನ್. ಎಸ್ ಅರುಣ್, ಶುಭರಾತ್ರಿ. ಓಕೆ, ಸೊ ಡಾನ್ ಗಾನ್ಸೆಲ್, ನೋ ನೋ ನೋ, ಐ ವಿಲ್ ಕಮ್ ಟು ದಿಸ್ ಇಫ್ ಯು ಡೂ ನಾಟ್ ಅಬ್ಜೆಕ್ಟ್. ಓಕೆನಾ, ಸೊ ನೋ ನೋ ನೋ, ನಾನು ಅಲ್ಲಿ ಹೋಗಲ್ಲ ಮೇಡಮ್. ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ, ನಿಮ್ಗೇನು ಭಿನ್ನಾಭಿಪ್ರಾಯ ಇಲ್ಲ ಅಂತಂದ್ರೆ, ನಾನು ಇದೇ ಬೆಂಚಲ್ಲಿ ಬಂದು ಕುತ್ಕೋತೀನಿ ವಿತ್ ಯು. ಓಕೆನಾ, ನಿಮ್ ಜೊತೆ ಬಂದು ನಾನು ಇದೇ ಬೆಂಚಲ್ಲಿ ಕುತ್ಕೋತೀನಿ. ಸೊ ನಿಮ್ಗೇನು ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ ಅಂತ ಅವನು ಕೇಳ್ಕೊತಾ ಇದ್ದಾನೆ. ದಿಸ್ ಬೆಂಚ್ ಈಸ್ ಅಟ್ ಯುವರ್ ಡಿಸ್ಪೋಸಲ್. ಓಕೆ, ಸೊ ನಿಮ್ಮ ಸೇವೆಗೆ ಯಾವಾಗ್ಲೂ ರೆಡಿ ಆಗಿರುತ್ತೆ ಈ ಬೆಂಚ್. ಓಕೆನಾ, ಸೊ ನೀವು ಬಂದು ಯಾವಾಗ ಬೇಕಾದ್ರೂ ಕುತ್ಕೋಬಹುದು. ಅಂಡ್ ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್. ಸೊ ಗಾನ್ಸೆಲೋ ಇನ್ ರಿಟರ್ನ್ ಹೇಳ್ತಾನೆ, ಸೊ ನಾಳೆ ನಾನೇನ್ ಮಾಡ್ತೀನಿ, ಆಸ್ ಐ ಸೆಡ್, ಸೊ ಫಾರ್ ದ ಪಿಜನ್ಸ್ ಐ ಆಲ್ಸೋ ಬ್ರಿಂಗ್ ಬ್ರೆಡ್ ಕ್ರಮ್ಸ್. ಓಕೆ, ನಾನು ಕೂಡ ನಾಳೆ ಬ್ರೆಡ್ ಕ್ರಮ್ಸ್ ಅನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ದ. ಸೊ ಡಾನಾ ಲೋರಾ, ಟುಮಾರೋ ದೆನ್, ಸೊ ನಾಳೆ ಬರ್ತೀಯ ಅಲ್ವಾ ಹಾಗಾದ್ರೆ ಅಂತ ಹೇಳಿದ್ಲು. ಸೊ ಶೀಸ್ ಇಂಪ್ರೆಸ್ಸಿಂಗ್ ಹಿಮ್, ನಾಳೆ ಸನಿ ಮಾರ್ನಿಂಗ್ ಆದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ದ ಅಲ್ವಾ ಅವನು. ಸೊ ಅದಕ್ಕೆ ಡಾನಾ ಲೋರಾ ಹೇಳ್ತಾ ಇದ್ದಾಳೆ, ಸೊ ಹಾಗಾದ್ರೆ ನಾಳೆ ಬರ್ತೀಯ ಅಲ್ವಾ ಅಂತ. ಡಾನ್ ಗಾನ್ಸೆಲೋ, ಟುಮಾರೋ, ಓಕೆ ಟುಮಾರೋ ಅಂತ ಹೇಳ್ದ. ಸೊ ಲಾರಾ ವಾಕ್ಸ್ ಅವೇ ಟುವರ್ಡ್ಸ್ ರೈಟ್, ಸಪೋರ್ಟೆಡ್ ಬೈ ಹರ್ ಮೇಡ್. ಗಾನ್ಸೆಲೋ ಬಿಫೋರ್ ಲಿವಿಂಗ್ ವಿತ್ ಯುವಾನಿಟೋ, ಟ್ರೆಂಬ್ಲಿಂಗ್ ಅಂಡ್ ವಿತ್ ಅ ಗ್ರೇಟ್ ಎಫರ್ಟ್, ಸ್ಟೂಪ್ಸ್ ಟು ಪಿಕ್ ಅಪ್ ದ ವಯಲೆಟ್ಸ್ ಲಾರಾ ಡ್ರಾಪ್ಡ್. Just then, Laura turns her head and surprises him picking up the flowers. Okay, so avlu hugalna isko bekadre violets kelgade bidogibittalva. So avlu avla exit alli turn adlu, so avlu akade tirkon salpa move agid takshana ivan en madda, avlu bitsi bilisbitid hugalellano etkolokke start madda. So adanna nodi Donna Laura-ge surprise aagta ide. So guys, let's continue in the next class. Okay, na? So, iga Donna Laura mate Don Gonzalo ibru manege horutidare. So, avaru manege horta idaralla. So, naavu ivaga allige paatavanna nilsana. Naale continue madana. Okay, na? So, illivargu maadiruvantaha play nimge artha agide alva? The conversation between Donna Laura and Don Gonzalo. So are you getting the lesson guys? If you are not understanding, let me know so that I can repeat. Athwa nimge yav riti artha agutto aa riti helikortini. Okay na, artha aagta ide alva? ಎಸ್ ಮನೀಶ್, ಫಾರ್ ಶ್ಯೂರ್. ಲೈಕ್ ನಾನು ಹೇಳಿ ಪಾಠ ಮಾಡ್ಬೇಕಾದ್ರೆ ಎಂ ಸಿ ಕ್ಯೂ ಯಾವ್ದು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಬಿಗ್ ಪ್ಲೇ. ಓಕೆನಾ, ದೊಡ್ಡದು ಇದು ನಾಟಕ ಆಗಿರೋದ್ರಿಂದ ಲೈಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಪಾಠ ಆದ್ಮೇಲೆ ಹೇಳಬೇಕು. ಓಕೆನಾ, ಸೊ ಅವರಿಬ್ರು ಯಾವ ರೀತಿ ಜಗಳ ಮಾಡಿ ಅವ್ರ ಫ್ರೆಂಡ್ಶಿಪ್ ಯಾವ ರೀತಿ ಬಿಗಿನ್ ಆಯಿತು ಅಂತ ನಿಮಗೆ ಕ್ವೆಶನ್ ಬರಬಹುದು. ಅಥವಾ ಡಾನಾ ಲೋರಾ ಮತ್ತು ಡಾನ್ ಗಾನ್ಸೆಲೋ ಇಬ್ರದ್ದು ಲವ್ ಸ್ಟೋರಿ ಯಾವ ರೀತಿಯಾಗಿತ್ತು, ಸೊ ಗ್ಯಾಲೆಂಟ್ ಲವರ್ ಆಗಿ ಅಂತ ಕ್ವೆಶನ್ ಬರ್ಬೋದು. ಓಕೆನಾ, ಸೊ ಪಾಠ ಮುಗ್ದಿದ್ ಲಾಸ್ಟ್ಗೆನೆ ಕ್ವೆಶನ್ ಹೇಳ್ತೀನಿ. ಓಕೆನಾ, ಸೊ ಟಿಲ್ ದೆನ್ ಗುಡ್ ನೈಟ್. ಸೊ ಗಾಯ್ಸ್, ನನ್ನ ಲೆಸನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ರಿಯೋ ಅಕಾಡೆಮಿ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಅವರ್ ವಿಡಿಯೋಸ್. ಓಕೆ ಗಾಯ್ಸ್, ಓಕೆ let's meet tomorrow in the next class. Bye bye, till then. So nimge ene doubts idru naale kuda kelbahudu. Okay na, as Manish said nanu important questions nu heltini. So WhatsApp group alli notes na kuda aagtini. Okay na, don't worry.